ನನ್ನ ಜೊತೆ ಡೈರೆಕ್ಟ್ ಆಗಿ ಮಾತಾಡೋದು ಬರೋದಾದ್ರೆ ಧೈರ್ಯ ಸರ್ವಾರ್ಥ ಸಾಧನ ಚಿತ್ರತಂಡ ಇದೆ. ಜೀವನದಲ್ಲಿ ಏನೇ ಸಾಧನೆ ಮಾಡಬೇಕು ಅನ್ನೋದು ಧೈರ್ಯ ಇರಲೇಬೇಕು ಮನಸ್ಸಲ್ಲಿ. ಆ ಧೈರ್ಯ ಇದ್ದಾಗ ಮಾತ್ರ ಸಾಧನೆ ಮಾಡೋದಕ್ಕೆ ಒಂದು ಮೆಟ್ಟಿಲನ್ನ ಇರಬಹುದು ಅಂತ ಹೇಳ್ತಾ ಡೈರೆಕ್ಟ್ಗೆ ಡೈರೆಕ್ಟ್ ಕ್ವಶನ್ ಸರ್, ನಿಮ್ಮ ಕವಿ ಕಾವ್ಯ ಮತ್ತೊಂದು ಮತ್ತೊಂದು ನನಗೆ ಬೇಡ, ಏನೇ ಕೇಳಿದ್ರು ಡೈರೆಕ್ಟ್ ಉತ್ತರ ಕೊಡ್ಬೇಕು. 100% ಧೈರ್ಯವಾಗಿ ಹೇಳ್ತೀನಿ. ಓಕೆ ಸರ್, ಯೂಶ್ವಲಿ ಎಲ್ಲರೂ ಕೇಳಿರ್ತಾರೆ ಸರ್ ಈ ಕತೆ ಎಲ್ಲುಡ್ತು ಹೆಂಗುಡ್ತು ಏನು ಎತ್ತ ಎತ್ತ ಮತ್ತೊಂದು ಅಂತ ಹೇಳಿರ್ತಾರೆ. ಬಟ್ ನನಗೆ ಕೇಳೋದಾದ್ರೆ ಸರ್, ಎಲ್ಲೋ ಒಂದು ಕಡೆ ಸಮಾಜದಲ್ಲಿ ನಡೀತಿರುವಂತಹ ವಿಷಯವನ್ನು ಹೇಳಿಕೊಟ್ಟಿದ್ದೀರಾ, ಅದನ್ನ ನೀವು ಹೇಳ್ತಿರೋ ಸರಿ ಇದನ್ನು ತಪ್ಪಾಗಿ ಅರ್ಥ ಮಾಡಿಕೊಂಡು ನಿಮ್ಮ ಮೇಲೆ ಜಗಳ ಮಾಡೋ ಸಾವಿರ ಜನ ಇರ್ತಾರೆ. ಸೊ ಆ ವಿಚಾರ ಬಂದಾಗ ನೀವು ಯಾವ ತರ ಎದುರಿಸೋದಕ್ಕೆ ರೆಡಿ ಆಗಿದ್ದೀರಾ? ಏನಕ್ಕೆ ಅಂದ್ರೆ ಎಲ್ಲೋ ಒಂದ್ ಕಡೆ ನಾನು ಡೀಟೇಲ್ ಆಗಿ ಕಾಣ್ತಿರುವಂಥದ್ದು ಇದು ಜಾತಿ ಪದ್ಧತಿ ಅನ್ನೋದನ್ನ ನನಗೆ ಕಾಣ್ತಾ ಇದೆ. ಸೊ ನೀವು ಅದನ್ನ ಸರ್ ಒಬ್ಬ ಕವಿ ಒಂದು ಕಾವ್ಯ ಬರ್ತಿರ್ತಾರೆ ಅದನ್ನ ನಿಮ್ಮ ಪರ ಏನೋ ಪ್ರಕಾರವಾಗಿ ತಗೊಳ್ಳಿ ಅನ್ನೋ ಒಂದು ಸ್ಟೇಟ್ಮೆಂಟ್ ನನಗೆ ಬೇಡ. ಬಟ್ ನೀವ್ ಏನ್ ಹೇಳಕೊಟ್ಟಿದ್ರು ನನ್ ಡೈರೆಕ್ಟ್ ಅಂದ್ರೆ ಕುವೆಂಪು ಅವರು ಒಂದು ಮಾತು ಹೇಳ್ತಾರೆ, ಹಳೆ ಮತದ ಕೊಳೆ ಎಲ್ಲ ಹೊಸ ಮತ ಹೊಳೆಯಲ್ಲಿ ಕೊಚ್ಚಿ ಹೋಗಲಿ ಅಂತ. ಅಂದ್ರೆ ಸಮಾಜದಲ್ಲಿ ನಮ್ಮ ಪೂರ್ವಜರು ಅಂದ್ರೆ ನಮ್ಮ ನಮ್ಮ ತಲೆಮಾರಿನ ಏನ್ ಜನರಿದ್ರು ಅವರೊಂದಷ್ಟು ಪದ್ಧತಿಗಳನ್ನ ತಗೊಂಡ್ ಬಂದ್ರು. ಅದ್ರಲ್ಲಿ ಯಾವ್ದೆಲ್ಲ ಕೊಳೆ ಇತ್ತು ಅಂದ್ರೆ ಅದೆಲ್ಲ ಕೆಟ್ಟಿತ್ತು, ಅದ್ರೆಲ್ಲ ಬಿಟ್ಟು 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 ಮತ್ತೆ ರೀನೋವೇಟ್ ಮಾಡ್ಕೊಂಡು ನಮ್ಮ ಜಾತಿ ಅಥವಾ ಧರ್ಮಗಳನ್ನ ತಗೊಳ್ತಾ ಬರ್ತಾ ಇದಾರೆ. ನಾನು ಈ ಸಿನಿಮಾ ಮುಖಾಂತರ ಅದನ್ನ ಹೇಳಕ್ ಕೊಡ್ತಾ ಇದ್ದೀನಿ, ಇಲ್ಲ ಇದು ಕೆಟ್ಟದು, ಇದನ್ನ ಬಿಟ್ಬಿಡಿ, ಈ ತರದ್ ಬಿಟ್ಬಿಡಿ, ಅಂದ್ರೆ ರಿನೋವೇಟ್ ಮಾಡಿ, ಸ್ವಲ್ಪ ಸ್ವಚ್ಛ ಮಾಡೋಣ, ಶುದ್ಧಿ ಮಾಡೋಣ ಅಂತ ಹೇಳ್ತಾ ಇದ್ದೀನಿ. ಓಕೆ ಸರ್, ಟೀಸರ್ ನ ಒಂದು ಶಾಟ್ ಇದೆ, ಮೂರು ಜನ ಒಬ್ಬ ವ್ಯಕ್ತಿ ಏನಂದ್ರೆ ಹೀರೋನ ತುಳಿತಾ ಇರುವಂತದ್ದು, ಮೂರು ಜನ ಬದಲಿಸ ಹೀರೋನ ತುಳಿತಾ ಇರುವಂತದ್ದು, ಅದನ್ನ ಸಿಂಬಾಲಿಕ್ ಆಗಿ ಹೇಳಿದ್ದಾರೆ. ಬುದ್ಧಿವಂತಿಕೆಯಲ್ಲಿ ಹೊಡಿತಾ ಇರೋದು, ಶಕ್ತಿಯಿಂದ ಹೊಡಿತಾ ಇರೋದು, ಆಮೇಲೆ ಹಸಿವಿಂದ ಹೊಡಿತಾ ಇರುವಂತದ್ದು. ನಾನು ಅದನ್ನ ನೀವು ಆ ರೀತಿ ಹೇಳಿದ್ರೆ ನಾನು ಅದನ್ನ ಬೇರೆ ರೀತಿ ತಗೋಬಹುದು. ಜಾತಿ ಪದ್ಧತಿಯಲ್ಲಿ ಮೇಲ್ಜಾತಿಯ ಜನರು ಕೀಳು ಜಾತಿನ ತುಳಿತಾ ಇರುವಂತ ತಗೋಬಹುದು, ಅಥವಾ ಇವತ್ತಿನ ಪರಿಸ್ಥಿತಿಯಲ್ಲಿ ನಮ್ಮ ಸಮಾಜದಲ್ಲಿ ನಮ್ಮನ್ನ ಆಳ್ತಿರುವಂತಹ ಪಕ್ಷಗಳು ಜನರನ್ನ ಯಾವ ರೀತಿ ತುಳಿತಾ ಇದಾರೆ ಅಂತಲೂ ತಗೋಬಹುದು. ನೀವು ಯಾವ ರೀತಿ ಹೇಳಕೊಟ್ಟಿದ್ದೀರಾ ಅದನ್ನ? ಪಕ್ಷದ ಬಗ್ಗೆ ಸಿನಿಮಾದಲ್ಲಿ ಹೇಳ್ಬೇಕು ಅಂದ್ರೆ, ಈಗ ನೀವು ಜಾತಿ ಪದ್ಧತಿ ಪಾಯಿಂಟ್ ಆಫ್ ವ್ಯೂ ನೋಡಿದ್ರೆ ನಿಮ್ಗೆ ಜಾತಿ ಪದ್ಧತಿ ಕನೆಕ್ಟ್ ಆಗುತ್ತೆ, ಹೌದು ಇದು ಜಾತಿ ಅನ್ಸುತ್ತೆ. ಇಲ್ಲ ರಾಜಕೀಯವಾಗಿ ನೀವು ಏನಾದ್ರು ನೋಡ್ತಾ ಇದ್ರೆ ಅಲ್ಲಿ ಹೇಳ್ದಂಗೆ ರಾಜಕೀಯವಾಗಿ ಹೋಗುತ್ತೆ. ಇಲ್ಲ ಇಂಟೆಲೆಕ್ಚುಯಲ್ ಆಗಿ ನೀವು ನೋಡ್ತೀರಾ ಅಂತ ಹೇಳಿದಾಗ ನಿಮ್ಗೆ ಶಕ್ತಿ ಬುದ್ಧಿವಂತಿಕೆ ಶಕ್ತಿ ಮತ್ತೆ ಹಸಿವು ಅನ್ನೋದು ಕಾಣುತ್ತೆ. ನೀವು ಯಾವ ಪಾಯಿಂಟ್ ಆಫ್ ವ್ಯೂ ನೋಡ್ತೀರಾ ಅನ್ನೋದ್ರ ಮೇಲೆ ಆನ್ಸರ್ ನಿಮಗೆ ಸಿಕ್ಬಿಡುತ್ತೆ. ಯಾಕಂದ್ರೆ ನನಗೆ ಇದರಲ್ಲಿ ಕ್ಯಾಪಿಟಲಿಸಮ್ ಕಾಣಿಸ್ತಾ ಇದೆ, ಕ್ಯಾಸ್ಟಿಸಮ್ ಕಾಣಿಸ್ತಾ ಇದೆ. ಹೌದು ಗೊತ್ತಿಲ್ಲ, ಇದ್ರ ಬಗ್ಗೆ ಸುಮಾರು ಜನ ನಿಮ್ಮ ಹತ್ರ ಮಾತಾಡೋ ಇಲ್ಲಿವರೆಗೂ ಮಾತಾಡಿದಾಗ ಮಾತಾಡಿದ್ರೋ ಇಲ್ಲ ಗೊತ್ತಿಲ್ಲ. ಏನಕ್ಕೆ ಅಂದ್ರೆ ಪ್ರತಿಯೊಬ್ಬ ವ್ಯಕ್ತಿದು ಕೂಡ ಒಂದು ವ್ಯೂ ಪಾಯಿಂಟ್ ಇರುತ್ತೆ. ಯಾಕಂದ್ರೆ ನೀವು ನೋಡೋ ರೀತಿಯಲ್ಲೇ ನಾನು ನೋಡ್ಬೇಕು ಅನ್ನೋದಿಲ್ಲ, ಅಥವಾ ನಾನು ನೋಡೋ ರೀತಿ ಇವ್ರು ನೋಡ್ಬೇಕು ಅನ್ನೋದಿಲ್ಲ. ಬಟ್ ನನಗೆ ಕಾಣಿಸಿರುವಂಥದ್ದು ಕ್ಯಾಪಿಟಲಿಸಮ್ ಹಾಗೆ ಕ್ಯಾಸ್ಟಿಸಮ್. ಯಾಕೆ ಈ ಸಮಯದಲ್ಲಿ ಈ ಕತೆ ಬೇಕಿತ್ತು ಅಂದ್ರೆ, ಈಗ ನಾನು ಅದೇ ಹೇಳಕ್ ಬರ್ತಾ ಇರೋದು, ಒಂದು ಅಸ್ತಿತ್ವ ಅಥವಾ ನೆಲಮೂಲದ ವಿಷಯಗಳು ಎಲ್ಲೋ ಒಂದು ಕಡೆ ಮರೆ ಆಗ್ತಾ ಇದೆ. ನನಗೆ ಭೂತಯ್ಯನ ಮಗು ಈ ಆಗುತ್ತೆ, ಹುಲಿಯ ಅಂತ ಬರುತ್ತೆ, ಈ ತರ ಬಂದಾಗ ನಾವು ಈಗ ನಿಮಗೆ ತಮಿಳಲ್ಲ ತುಂಬಾ ಸಿನಿಮಾಗಳು ಮಾಡ್ತಾರೆ ಅವ್ರ ಅಸ್ತಿತ್ವದ ಕತೆಗಳನ್ನ ಅಥವಾ ಅಲ್ಲಿನ ನೆಲಮೂಲದ ಕತೆಗಳನ್ನ. ಒಂದು ಕತೆ ಸಮಾಜಕ್ಕೆ ಸೇತುವೆ ಆಗ್ಬೇಕು, ಒಂದು ಸಿನಿಮಾ ಅನ್ನೋದೇ ಸಮಾಜಕ್ಕೆ ಸೇತುವೆ ಮಾಡುವಂತ ಒಂದು ದೊಡ್ಡ ಸಾಧನ, ದೊಡ್ಡ ಅಥವಾ ಒಂದು ಮಾಧ್ಯಮ ಅಂತಾನೆ. ಹೌದು ಹೌದು ಹೌದು. ಸೊ ಈ ನಿಟ್ಟಿನಲ್ಲಿ ನನ್ನ ಕತೆ ಒಂದಷ್ಟು ಚರ್ಚೆಗೆ ಗ್ರಾಸ ಆಗ್ಬೇಕು ಅಥವಾ ಒಂದಷ್ಟು ಉದುಗಿ ಹೋಗಿರೋ ಸತ್ಯಗಳನ್ನ ಎಬ್ಬರಿಸ್ಬೇಕು. ಅಂಬೇಡ್ಕರ್ ಯಾವಾಗ್ಲೂ ಹೇಳ್ತಾರೆ, ನೀನೊಂದು ಮಾತಾಡು, ಮಾತನ್ನ ನಿಲ್ಲಿಸ್ಬೇಡ, ಆ ಮಾತು ಇವತ್ತಿಗೆ ಉತ್ತರ ಕೊಡದಿದ್ರು ಪರವಾಗಿಲ್ಲ, ಇನ್ನು 50 ವರ್ಷಕ್ಕೆ ಉತ್ತರ ಕೊಡ್ಲಿ, ಆ ಮಾತನ್ನ ಹಾಡು, ಮಾತನ್ನ ನಿಲ್ಲಿಸ್ಬೇಡ ಅಂತ. ಅದಕ್ಕೆ ನಮಗೆ ಕಾನ್ಸ್ಟಿಟ್ಯೂಷನ್ ಸಂವಿಧಾನ ಅನ್ನೋದು ಮಾತಾಡೋದಕ್ಕೆಲ್ಲ ಸ್ವಾತಂತ್ರ್ಯ ಕೊಟ್ಟಿದೆ. ಸೊ ಆ ನಿಟ್ಟಲ್ಲಿ ಇಲ್ಲಿರೋಂಥ ಕೆಲವೊಂದು ಕಟ್ಟಸತ್ಯಗಳನ್ನ ಹೇಳಿದ್ರೆ ನೆನ್ನೆ ಅದು ಒಂದಷ್ಟು ಜನಗಳು ಹೋಗುತ್ತೆ. ನೀವು ಕೇಳಿದ್ರಿ ಒಬ್ರುಗಳೊಬ್ರು ನಿಂತಿದ್ದಾರೆ ಅಂತ, ಎಷ್ಟೋ ಜನಕ್ಕೆ ಅದು ವರ್ಣಾಶ್ರಮದಲ್ಲಿ ಆ ಥರದ ಒಂದು ಪದ್ಧತಿ ಇತ್ತು ಅನ್ನೋದೇ ಮರೆತುಬಿಟ್ಟಿದ್ದಾರೆ. ಅವರೊಬ್ರು ಬ್ರಾಹ್ಮಣರು, ಕ್ಷತ್ರಿಯ, ವೈಶ್ಯ, ಶೂದ್ರ, ಅದು ನೋಡಿ ಆ ಪಾಯಿಂಟ್ ಆಫ್ ಒಂದಷ್ಟು ಜನಕ್ಕೆ ಅದು ಮೇಕಪ್ ಆಗ್ತಾ ಇದೆ ಆ ಥಾಟ್ಸ್ ಎಲ್ಲ. ಸೊ ಹಂಗೆ ಈ ನಿಟ್ಟಲ್ಲಿ ಈ ಸಮಯದಲ್ಲಿ ಎಲ್ಲೋ ಒಂದು ಕಡೆ ನೆಲಮೂಲದ ಅಸ್ತಿತ್ವ ಮರೆ ಆಗ್ತಾ ಇದೆ. ಈಗ ನಿಮ್ಮ ಸಂಸ್ಕೃತಿ, ನಮ್ಮ ಸಂಸ್ಕೃತಿ, ಈ ನೆಲದ ಅಸ್ಮಿತೆ ಅಂತ ಒಂದಿದೆ. ನಾವು ಸಂಗೊಳ್ಳಿ ರಾಯಣ್ಣನ ಆರಾಧಿಸ್ತೀವಿ, ಕೃಷ್ಣದೇವರಾಯನ ಆರಾಧಿಸ್ತೀವಿ, ಕುವೆಂಪು, ತೇಜಸ್ವಿ, ತುಂಬಾ ಜನ ಇದ್ದಾರೆ. ಬಟ್ ನಮ್ಮ ಅಸ್ಮಿತೆ, ನಮ್ಮ ನೆಲದ ಅಸ್ಮಿತೆಗೆ ತುಂಬಾ ಜನಗಳು ಬರ್ತಾ ಇದಾರೆ. ಈಗ ಕರ್ನಾಟಕದಲ್ಲಿ ನೀನು ಹೇಳೋದು, ಬೆಂಗಳೂರಲ್ಲಿ ನಮ್ಮಲ್ಲಿ ವೀರಋಷಭರು ಇಲ್ವಾ? ತುಂಬಾ ಜನ ಇದ್ದಾರೆ. ಯಾಕೆ ಅವ್ರ ಸ್ಟ್ಯಾಚು ಹಾಕ್ಬಾರ್ದು? ಅವ್ರ ಸ್ಟ್ಯಾಚು ಯಾಕೆ ನಿಲ್ಲಿಸ್ಬಾರ್ದು? ಬೇರೆ ರಾಜ್ಯದಿಂದ ಅಲ್ಲಿಂದ ಮಹಾಪುರುಷನ್ ತಗೊಂಡ್ ನಿಲ್ಲಿಸ್ಬೇಕಾ? ನಮ್ಮ ಕರ್ನಾಟಕಕ್ಕೆ ಸ್ವಂತಿಕೆ ಇಲ್ವಾ? ಕರ್ನಾಟಕದಲ್ಲಿ ಯಾರು ವೀರರಿಲ್ವಾ? ಸಂಗೊಳ್ಳಿ ರಾಯಣ್ಣ ಅಂತ ವೀರ ಇಲ್ವಾ? ಕಿತ್ತೂರು ರಾಣಿ ಚೆನ್ನಮ್ಮ ಇಲ್ವಾ? ಯಾಕೆ ಅವ್ರ ಸ್ಟ್ಯಾಚು ಹಾಕ್ಬಾರ್ದು? ನಿಮ್ಮ ಕ್ವಶನ್ಸ್ಗೆ ನಿಮ್ಮ ಆನ್ಸರ್ಗೆ ಸ್ಟಾಪ್ ಇಟ್ಟು ನೆಕ್ಸ್ಟ್ ಇವ್ರ ಹತ್ರ ಬರ್ತೀನಿ. ಯಾಕೆಂದ್ರೆ ಕಂಟಿನ್ಯೂ ಮಾಡಿದೆ, ಯಾಕೆಂದ್ರೆ ವಾಕ್ ಸ್ವಾತಂತ್ರ್ಯ ಅನ್ನೋದನ್ನ ಹೇಳಿದ್ರೆ ಒಂದು ವಿಷಯ ಹೇಳ್ತಾ ಇದೆ, ನಮ್ಮ ಸಂವಿಧಾನದಲ್ಲೇ ಇದೆ ವಾಕ್ ಸ್ವಾತಂತ್ರ್ಯ ಇದೆ ಅನ್ನೋದನ್ನ.
ಬಟ್ ಯಾವುದೋ ಒಂದಷ್ಟು ವಿಷಯ ಹೇಳ್ತೀವಿ ಅಂತ ಬಂದಾಗ ವಾಕ್ ಸ್ವಾತಂತ್ರ್ಯಕ್ಕೆ ಕಡಿಮೆ ಹಾಕೋರು ಸುಮಾರು ಜನ ಇದ್ದಾರೆ. ಸೊ ಅದ್ರ ಬಗ್ಗೆ ಮಾತಾಡ್ತೀನಿ. ಸೊ ವಿವಾನ್ ಅವರು ಅಶೋದ್ ಮೂಲಕ ಟೀಸರ್ ಅಲ್ಲಿ ಚಾಕ್ಲೇಟ್ ಬಾಯ್ ತರ ಕಾಣಿಸ್ತಾ ಇದೆ, ಬಟ್ ಅದೇ ಧೈರ್ಯ ಸರ್ವಾರ್ಥ ಸಾಧಮ್ ಅಲ್ಲಿ ನಿಮ್ಮ ಕಾಂಟ್ರಾಸ್ಟ್ ಪ್ಲೇ ಆಗ್ತಾ ಬಂತು. ಏನಕ್ಕೆಂದ್ರೆ ಎಷ್ಟೋ ಜನಕ್ಕೆ ಅಶ್ವನ್ ನೋಡಿದಾಗ ಇದೇ ಹುಡುಗನ ಅದು ಅನ್ನೋ ಒಂದು ಕನ್ಫ್ಯೂಷನ್ ಅಲ್ಲಿ ಕೇಳಿರುವಂತದ್ದು ಇರಬಹುದು ಅನ್ನೋದು ನನ್ನ ಅನಿಸಿಕೆ. ಸೊ ಹೇಗಿತ್ತು ಈ ಒಂದು ಕಥೆಗೆ ನಿಮ್ಮ ಪ್ರಿಪರೇಷನ್? ಸರ್, ಮನೆ ಬಿಟ್ಟು ಒಂದು 3 ತಿಂಗಳು ಶೂಟಿಂಗ್ ಸ್ಟಾರ್ಟ್ ಆಗೋದಕ್ಕಿಂತ ಮುಂಚೆನೆ ಒಂದು 3 ಮಂತ್ಸ್ ಬಿಫೋರ್ ನಾನು ಮನೆ ಬಿಡಬೇಕಾಗಿರೋ ಪರಿಸ್ಥಿತಿ ಇತ್ತು. ಬಿಕಾಸ್ ಫಾರ್ ದಿ ಪ್ರಿಪ್ರೇಷನ್ ಡೈರೆಕ್ಟರ್ ಸರ್ ಅವ್ರ ಊರಲ್ಲಿ ನನಗೊಂದು ಚಿಕ್ಕ ವಾಸ ನಿವಾಸ ಮಾಡಿಕೊಟ್ಟು ಅಲ್ಲಿ ನನಗೆ ಒಂದಿಷ್ಟು ಕೆಲಸಗಳು ಹೇಳ್ತಾ ಇದ್ರು. ಕುರಿಗಳನ್ನ ಸಾಕೋದಾಗ್ಲಿ, ಅದನ್ನ ಕ್ಲೀನಾಗಿ ನೋಡ್ಕೊಳ್ಳೋದು, ದನಗಳನ್ನ ನೋಡ್ಕೊಳ್ಳೋದು, ಆ್ಯಂಡ್ ಹಳ್ಳಿ ಜನ ಜೊತೆ ಹಳ್ಳಿ ಭಾಷೆಯಲ್ಲೇ ಮಾತಾಡುವಂಥ ಒಂದು ಶೈಲಿ, ಆ್ಯಂಡ್ ಅವ್ರು ನಡ್ಕೊಳ್ಳೋವಂಥ ರೀತಿ ನೀತಿ, ಪ್ರತಿಯೊಬ್ಬರು ಮ್ಯಾನರಿಸಮ್ನ ಸ್ಟಡಿ ಮಾಡಬೇಕಾಗಿರೋಂಥ ಒಂದು ಕೆಲಸ. ಇದೆಲ್ಲ ಮುಗಿದ್ಮೇಲೆ ಅಲ್ಲಿಂದ ಒಂದು 20-25 ಕಿಲೋಮೀಟರ್ಸ್ ತುಮಕೂರಿಗೆ ಹೋಗ್ಬೇಕಾಗತ್ತೆ. ಅಲ್ಲಿ ಅರ್ಜುನ್ ಪಾಳ್ಯಗಾರರು ಅಂತ ಅವರು, ಅವ್ರ ಗರಡಿಯಲ್ಲಿ ನಾನು ಜಿಮ್ ಮಾಡಿಕೊಂಡು ಅವ್ರು ನನ್ನ ಟ್ರೈನ್ ಅಪ್ ಮಾಡ್ತಾ ಇರ್ತಾರೆ. ಇದೆಲ್ಲ ಮುಗಿಸ್ಕೊಂಡು ಸಂಜೆ ಅಷ್ಟೊತ್ತಿಗೆ ಮತ್ತೆ ನಾನು ಇರೋ ಜಾಗಕ್ಕೆ ಹೋಗಿ ಅಷ್ಟೊತ್ತಿಗೆ ಅಲ್ಲಿ ಡೈರೆಕ್ಟರ್ ಸರ್ ಟೀಮ್ ಇರುತ್ತೆ, ಅವ್ರ ಜೊತೆ ನಾನೆಲ್ಲ ಎಲ್ಲ ಡೈಲಾಗ್ಸು ನಾನು ಪ್ರಾಕ್ಟೀಸ್ ಮಾಡಿ ಯಾವ ಇಂಟೋನೇಷನ್ ಅಲ್ಲಿ ಬೇಕು ಅಂತ ಅವ್ರು ಹೇಳಿದಾಗ ಅದನ್ನು ನಾನು ಪ್ರಾಕ್ಟೀಸ್ ಮಾಡಿ ಅದನ್ನ ವಿಡಿಯೋ ಮಾಡಿ ಡೈರೆಕ್ಟರ್ ಸರ್ ಕಳಿಸಿದ್ರೆ ಡೈರೆಕ್ಟರ್ ಸರ್ ಅದಕ್ಕೆ ಓಕೆ ಓಕೆ ಅಂತಲೂ ಹೇಳಲ್ಲ, ನಾಟ್ ಓಕೆ ಅಂತಲೂ ಹೇಳಲ್ಲ. ವೀಕೆಂಡ್ಸ್ ಅಲ್ಲಿ ಸರ್ ಬರೋರು, ಸರ್ ಬಂದು ಇಲ್ಲ ಇದು ಹಂಗಲ್ಲ ಇದು ಹಿಂಗೆ ಅಂತ ಅವ್ರು ಕೂತ್ಕೊಂಡು ಕೂತಾಗ ನಂಗೆ ಹೇಳ್ಕೊಡೋರು. ಸೊ ದಿಸ್ ವಾಸ್ ಮೈ ಪ್ರಿಪ್ರೇಷನ್ ಸರ್ ಅಟ್ ದಟ್ ಪಾಯಿಂಟ್ ಆಫ್ ಟೈಮ್. ಇದನ್ನೆಲ್ಲ ಮುಗಿಸ್ಕೊಂಡ್ಮೇಲೆ ಇನ್ನೇನು 15 ದಿನ ಶೂಟಿಂಗ್ ಇದೆ ಅಂತ ಅನ್ಬೇಕಾದಾಗ ಎಲ್ಲ ಇಡೀ ಟೆಕ್ನಿಷಿಯನ್ಸ್ ಆಗಲಿ ಆರ್ಟಿಸ್ಟ್ಗಳಾಗಲಿ ನನ್ನ ಜೊತೆ ಸೇರಿ ದೆನ್ ವಿ ಸ್ಟಾರ್ಟೆಡ್ ಆಸ್ ಅ ಹೋಲ್ ಟೀಮ್. ಓಕೆ ಸರ್, ಇಂಡಸ್ಟ್ರಿಗೆ ಒಬ್ಬ ಹೊಸಬ ನಾಯಕನಾಗೋ ಕಲಾವಿದನಾಗಿ ಇಂಡಸ್ಟ್ರಿಗೆ ಬರ್ತಾನೆ ಅಂದಾಗ ಪ್ರಿಪ್ರೇಷನ್ ಎಷ್ಟು ಇಂಪಾರ್ಟೆಂಟ್ ಆಗುತ್ತೆ? ಯಾಕೆಂದ್ರೆ ಎಷ್ಟೋ ಜನ ಬ್ಲೈಂಡ್ ಆಗಿ ಬಂದ್ಬಿಡ್ತಾರೆ. ಓಕೆ, ಮೀನ್ ಲೈಕ್ ನಮ್ಮ ಅಪ್ಪ ದುಡ್ಡು ಹಾಕ್ತಾನೆ ಅಥವಾ ನಮ್ಮ ಸಂಬಂಧಿಕರು ಅಥವಾ ಯಾವುದೋ ಬ್ಲಾಕ್ ಮನಿನೋ ಮತ್ತೊಂದು ಮಗ ದುಡ್ಡಿದೆ ಅಂತ ಹೇಳಿ ಬರೋದು ಸುಮಾರು ಜನ ಇದ್ದಾರೆ ಇಂಡಸ್ಟ್ರಿನಲ್ಲಿ. ಸೊ ಅದೇ ಎಲ್ಲೋ ಒಂದು ಕಡೆ ಕನ್ನಡ ಇಂಡಸ್ಟ್ರಿ ನೆಗೆಟಿವ್ ಅಂತ ಹೇಳ್ಬೋದು. ಏನಕ್ಕೆಂದ್ರೆ ವಿತೌಟ್ ನಾಲೆಡ್ಜ್, ವಿತೌಟ್ ಏನೂ ಗೊತ್ತಿದೆ ಇಂಡಸ್ಟ್ರಿಗೆ ಬಂದು ಫ್ಲಾಪ್ ಫಿಲಮ್ಗಳನ್ನ ಕೊಟ್ಟು ಕನ್ನಡ ಇಂಡಸ್ಟ್ರಿ ಬಗ್ಗೆ ಬೇರೆ ರೀತಿ ಒಪಿನಿಯನ್ ಬೇರೆ ಕಡೆ ಬಂದಿದೆ. ಸೊ ಅಂಥವ್ರಿಗೆ ಪ್ರಿಪ್ರೇಷನ್ ಆಗುವಂಥದ್ದು ಒಂದು ಫಿಲಮ್ಗೆ ಎಷ್ಟು ಪ್ಲಸ್ ಅನ್ನೋದನ್ನ ನೀವು ಹೇಳ್ತೀರಿ? ಅದಕ್ಕೆ ನಾನು ಒಂದೊಳ್ಳೆ ಉದಾಹರಣೆ ಕೊಡ್ತೀನಿ ಸರ್. ನಾನು ನನ್ನ ಫ್ರೆಂಡ್ಸು ಬೆಳಗ್ಗೆ ಎದ್ದು 4 ಗಂಟೆಗೆ ಹೊಸಕೋಟೆಗೆ ಹೋಗಿ ಕ್ಯೂನಲ್ಲಿ ನಿಂತ್ಕೊಂಡು ಬಿರಿಯಾನಿ ತಿಂತಿದ್ವಿ. ಬಿಕಾಸ್ ಅಲ್ಲಿ ತುಂಬ ಚೆನ್ನಾಗಿ ಬಿರಿಯಾನಿ ಅಂತ. ಅದಕ್ಕೆ ಈಗ ಸುಮಾರು ಜನ ಎದ್ದು ಹೋಗ್ತಾರೆ. ಹೌದು, ಬಿಕಾಸ್ ಅವ್ರಿಗೆ ಅಲ್ಲಿ ಮಾಡೋ ಕೆಲಸ, ಆ ಮಾಡೋ ರೀತಿ ನೀತಿ ಪ್ರತಿಯೊಂದು ಗೊತ್ತಿರುತ್ತೆ. ಇಲ್ಲ, ಅವ್ರು ಕೆಟ್ಟದಾಗಿ ಮಾಡ್ತಾರೆ ಅಂತಂದ್ರೆ ಅವ್ರ ಹತ್ರಕ್ಕೆ ಯಾರೂ ಹೋಗಲ್ಲ. ಹೌದು, ಅದೇ ರೀತಿ ಸಿನಿಮಾ ಇಂಡಸ್ಟ್ರಿಗೆ ಬರ್ತಿರೋರಾಗಲಿ, ಟೆಕ್ನಿಷಿಯನ್ಸ್ ಆಗಿರ್ಬೋದು, ಆರ್ಟಿಸ್ಟ್ಗಳಾಗಿರ್ಬೋದು, ಆಕ್ಟರ್ಸ್ ಆಗಿರ್ಬೋದು, ಪ್ರಿಪ್ರೇಷನ್ಸ್ ಇಲ್ದಿರೋ ಅವ್ರು ಬಂದರು ಅಂತಂದ್ರೆ ಸ್ಟಾರ್ಟಿಂಗಲ್ಲಿ ಹಬ್ಬ ಹಬ್ಬ ಅಂತ ಚೆನ್ನಾಗಿ ಮಾತಾಡಿಸ್ತಾರೆ, ಬರ್ಡೇ ಚೆನ್ನಾಗಿರ್ತಾರೆ, ಇಲ್ದೇ ಇದ್ದಾಗ ಬೇರೆಯವರಿಂದ ಕಲಿಯೋದು ಹೇಳಿಸ್ಕೊಳ್ಳೋದು ಬೇಕಾಗಿಲ್ಲ. ಅಟ್ಲೀಸ್ಟ್ ನಾವು ಮಾಡ್ತಿರೋ ಕೆಲಸ ನಮ್ಗೆ ಅರ್ಥ ಆಗ್ತಿದ್ಯಾ, ನಾವು ಕರೆಕ್ಟ್ ಆಗಿ ಮಾಡ್ತಾ ಇದೀವಾ ಇಲ್ವಾ ಅನ್ನೋಷ್ಟು ಗೊತ್ತಿದ್ರು ಅಷ್ಟು ತಿಳ್ಕೊಂಬಂದ್ರು ಚೆನ್ನಾಗಿರುತ್ತೆ. ಸೊ ಇಂಡಸ್ಟ್ರಿಗೆ ಯೂಶ್ವಲಿ ಒಬ್ಬ ಹೊಸ ಹುಡುಗ ಇಂಡಸ್ಟ್ರಿಗೆ ಬರ್ತಾನೆ ಅಂದಾಗ ಎಲ್ಲರೂ ಮೈಂಡ್ ಥಾಟ್ ಆರ್ಟಿಸ್ಟ್ ಆಗಿ ಬರುವಂತವ್ರಿಗೆ ನಾನು ಮಾಡುವಂಥ ಫಿಲಮ್ನಲ್ಲಿ ಒಬ್ಬ ಸ್ಟಾರ್ ಡೈರೆಕ್ಟರ್ ಇರಬೇಕು, ಸ್ಟಾರ್ ಟೆಕ್ನಿಷಿಯನ್ಸ್ ಇರಬೇಕು, ನನಗೊಂದು ಒಳ್ಳೆ ಫಿಲಮ್ ಇರಬೇಕು, ಜೊತೆನಲ್ಲಿ ಒಳ್ಳೆ ನೋನ್ ಫೇಸ್ ಹೀರೋಯಿನ್ ಇರಬೇಕು, ಕಮರ್ಷಿಯಲ್ 4 ಫೈಟ್ ಇರಬೇಕು, ಒಳ್ಳೆ ಲೊಕೇಶನ್ಸಲ್ಲಿ ಫಾರಿನ್ ಮತ್ತೊಂದು ಹೋಗಿದ್ರು ಒಳ್ಳೆ ಕಡೆ ಶೂಟ್ ಆದರೆ ನಾನು ಇಂಡಸ್ಟ್ರಿನಲ್ಲಿ ಚೆನ್ನಾಗಿ ಕಾಣಿಸ್ಕೊತೇನೆ ಅಥವಾ ಕ್ಲಿಕ್ ಆಗ್ತೀನಿ ಅವ್ನು ಮೈಂಡ್ ಸೆಟ್ ಇರುತ್ತೆ. ಅದನ್ನೆಲ್ಲ ಹೊರತಾಗಿ ಕಾಂಟೆಂಟ್ ಫಿಲಮ್ನ ಚಾಯ್ಸ್ ಮಾಡಿದ್ದೆ ಸರ್. ನನಗೆ ಸಾಯಿ ಸರ್ಗೆ ಒಂದು 4 ಇಯರ್ಸ್ನ ಪರಿಚಯ. ಅವ್ರೇನು ಅಂತ ನನಗೆ ತುಂಬ ಚೆನ್ನಾಗಿ ಗೊತ್ತಿದೆ. ನಾನೇನು ಅಂತ ಅವ್ರು ತುಂಬ ಚೆನ್ನಾಗಿ ಗೊತ್ತಿದೆ. ನಮ್ಮ ಕಷ್ಟಗಳು ಬರೀ ನಮ್ಮ ಇಬ್ಬರಿಗೆ ಮಾತ್ರ ಗೊತ್ತು, ಯಾರಿಗೂ ಹೇಳಿದ್ರು ಅವ್ರು ಅರ್ಥ ಮಾಡ್ಕೊಳ್ಳೋ ಪರಿಸ್ಥಿತಿನಲ್ಲೂ ಇರಲ್ಲ, ಅವ್ರಿಗೆ ಬೇಕಾಗೂ ಇಲ್ಲ, ಅವ್ರಿಗಷ್ಟು ಸಮಯನೂ ಇಲ್ಲ, ನಮಗೂ ಹೇಳ್ಕೊಳ್ಳೋ ಅಷ್ಟು ಪೇಷನ್ಸು ಸಮಯನೂ ನಮಗೂ ಇಲ್ಲ. ಸೊ ಹಾಗಿದ್ದಾಗ ಅವ್ರಿಗಿರೋ ಹಸಿವು ನಂಗೆ ಗೊತ್ತು, ನನಗಿರೋ ಹಸಿವು ಅವ್ರಿಗೆ ಗೊತ್ತು. ಸೊ ನಮ್ಮ ಬಾಂಡ್ ತುಂಬ ಚೆನ್ನಾಗಿ ಎಲ್ಲೋ ಜೆಲ್ ಆಗಿದೆ, ಮ್ಯಾಚ್ ಆಗಿದೆ. ಅದು ಬಿಟ್ಟು ಬರೋ ಟೆಕ್ನಿಷಿಯನ್ಸ್, ಈಗ ನಾನು ಕೆಲವೊಂದು ಸಿನಿಮಾ ನೋಡಿ ತುಂಬ ಇನ್ಸ್ಪೈರ್ ಆಗಿದ್ದೀನಿ ಸರ್ ಕನ್ನಡ ಸಿನಿಮಾ ಇಂಡಸ್ಟ್ರಿನಲ್ಲಿ. ಉಗ್ರಂ ಅನ್ನೋದು ನನ್ನ ಲೈಫಲ್ಲಿ, ನಾನು 10th ಎಕ್ಸಾಮ್ಸ್ ಇನ್ನೇನು ಪ್ರಿಪೇರ್ ಆಗ್ತಾ ಇದ್ದೆ, ಮನೇಲಿ ಯಾರೂ ಇರ್ತಿರ್ಲಿಲ್ಲ, ಆಗ ನಾನು ಕದ್ದು ಮುಚ್ಚಿ ಥಿಯೇಟರ್ಗೆ ಹೋಗಿದ್ದ ದಿನಗಳು ಇದ್ದಾವೆ. ಬಿಕಾಸ್ ಅದು ಅಷ್ಟು ಚೆನ್ನಾಗಿ, ಐ ವಾಸ್ ಫೀಲಿಂಗ್ ದಟ್ ಗೂಸ್ ಬಂಪ್ಸ್ ಫೀಲ್ ವೆನ್ ಐ ವಾಸ್ ಇನ್ ಥಿಯೇಟರ್. ಆ ಸಿನಿಮಾಗೆ ಸಿನಿಮಾಟೋಗ್ರಫಿ ಮಾಡಿರುವಂಥ ರವಿಕುಮಾರ್ ಸನಾ ಸರ್,
ಆಮೇಲೆ ಉಗ್ರಮ್ಮು ರಥಾವರ ಕೆ ಜಿ ಎಫ್ ಚಾಪ್ಟರ್ ಒನ್ ಸಿನಿಮಾಗೆ ಎಡಿಟಿಂಗ್ ಮಾಡಿರುವಂತ ಎಡಿಟರ್ ಶ್ರೀಕಾಂತ್ ಸರ್, ಅವ್ರು ನಮ್ಮ ಜೊತೆಗೆ ಭಾಗಿಯಾಗ್ತಿದ್ದಾರೆ, ಅದು ನಮ್ಮ ಪುಣ್ಯ ಸರ್. ನಾವು ಎಲ್ಲೋ ಒಂದ್ ಕಡೆ ಸಣ್ಣ ತಪ್ಪುಗಳು ಮಾಡಿದ್ರು ಅವ್ರ ಚಮತ್ಕಾರದಿಂದ ಅವ್ರು ಸರಿ ಮಾಡ್ತಾರೆ, ಆ ಭರವಸೆ ನನ್ಗದಿತ್ತು. ಅಂಡ್ ಟಾಪ್ ಆಫ್ ಇಟ್, ಅವ್ರಿಗಿರೋಷ್ಟು ಹಸುವು ನನ್ಗೆ ಯಾರಿಗೂ ನೋಡ್ಲಿಲ್ಲ, ಏನೋ ಒಂದು ಸಾಧನೆ ಮಾಡಬೇಕು ಅಂತ ನನ್ನ ಹೇಳ್ಕೊಂಡು. ಈ ಕಂಟೆಂಟ್ ಬಗ್ಗೆ ನಾನು ಯೋಚನೆ ಮಾಡಿಲ್ಲ ಸರ್, ಕಂಟೆಂಟ್ ಅಲ್ಲಿ ನನಗೆ ಕಾಣಿಸಿದ ಒಂದೇ ಒಂದು ತಂದೆ ಮಗನ ಪ್ರೀತಿ ಬಿಟ್ಟರೆ ನನ್ಗೆ ಯಾವುದ್ರ ಬಗ್ಗೆನೂ ಯೋಚನೆ ಮಾಡಿಲ್ಲ. ಆ್ಯಂಡ್ ಟಾಪ್ ಆಫ್ ಇಟ್, ಐ ವಾಂಟೆಡ್ ಅನ್ ಆಪರ್ಚುನಿಟಿ, ಐ ಗಾಟ್ ಇಟ್, ಸೊ ಐ ಡಿಂಟ್ ವಾಂಟ್ ಟು ಮಿಸ್ ಇಟ್. ಹಿಂಗೆ ನಿಮಗೆ ಇಂಡಸ್ಟ್ರಿಗೆ ಬರುವಂತಹ ಎಲ್ಲ ಕಲಾವಿದರುಗಳು ಡೈರೆಕ್ಟರ್ ಮೇಲೆ ನಂಬಿಕೆ ಇಟ್ಟವರು, ನೀವೇನ್ ಮಾಡ್ತಾರೋ ನೀವು ಹೇಳಿದಾಗ ನಾವು ಕೇಳ್ತೀವಿ ಅಂತೇಳಿ ನಮ್ಮನ್ನ ನಾವು ಅವ್ರಿಗೆ ಮೋಲ್ಡ್ ಮಾಡ್ಕೊಂಡ್ರೆ 100% ಕನ್ನಡ ಇಂಡಸ್ಟ್ರಿ ಒಳ್ಳೆ ನಿರ್ಧಾರ, ಒಳ್ಳೆ ನೆಟ್ವರ್ಕ್ ಸಿಕ್ಕೇ ಸಿಗ್ತಾರೆ. ಏನಕ್ಕೆಂದ್ರೆ ಎಷ್ಟೋ ಜನ ಇನ್ವಾಲ್ವ್ ಆಗಕ್ಕೆ ಹೋಗ್ತಾರೆ, ಅವಾಗ ಕಥೆಗಳು ಹಾಳಾಗೋದು, ಫಿಲಮ್ಸ್ಗಳು ಹಾಳಾಗೋದು ನಾನು ಹೇಳ್ತಾ. ಮೇಡಮ್, ಎಲ್ಲ ಒಂದ್ ಕಡೆ ಜಾತಿ ಪದ್ಧತಿ ಚಿತ್ರದಕ್ಕೂ ನಿಮಗೂ ತುಂಬಾ ನಂಟಿದೆ ಅನ್ಕೋತೀನಿ. ರೀಸೆಂಟ್ ಆಗಿ ನಾನೇ ನಿಮ್ ಜೊತೆ ಇಂಟರ್ವ್ಯೂ ಮಾಡಿದಾಗ ಪೆಂಟಗನ್ ಬಗ್ಗೆ ಮಾತಾಡಿದೆ, ಅಲ್ಲೂ ಕೂಡ ಸೇಮ್ ಸಿಚುವೇಶನ್ ಇರುವಂತದ್ದು, ಮೇಲ್ ಜಾತಿ ಕೀಳ್ ಜಾತಿ. ಇದ್ರಲ್ಲೂ ಡೈರೆಕ್ಟರ್ ಕವಿತೆ ಕಾವ್ಯಾತ್ಮಕವಾಗಿ ಹೇಳಕ್ ಅವ್ರು ಟ್ರೈ ಮಾಡ್ತಾರೆ, ಬಟ್ ಕಾಣಿಸ್ತಾ ಇರೋದ ಏನಾದ್ರೂ ನಿಮಗೂ ಇದಕ್ಕೂ ಎಕ್ಸ್ಪೀರಿಯನ್ಸ್ ಏನಾದ್ರೂ ಆಗಿದೆಯಾ ಈ ರೀತಿಯಾದಂತದ್ದು? ಇಲ್ಲ, ಪ್ರೀವಿಯಸ್ ಮೂವಿಯಲ್ಲಿ ಜಾತಿ ಪದ್ಧತಿ ಡೆಫಿನೆಟ್ಲಿ ಹೌದು, ಅದರಲ್ಲೊಂದಿತ್ತು. ನಾನು ಊರ್ ಗೌಡ ಮಗಳಿರ್ತೇನೆ, ಆ ಹೀರೋ ಬಂದು ಕೆಳ ಜಾತಿನಲ್ಲಿರುವಂತಹ ಹುಡುಗನ ಹೀರೋನ ಲವ್ ಮಾಡ್ತೀನಿ. ಸೊ ಪ್ರೀವಿಯಸ್ ಮೂವಿ ಜಾತಿ ಪದ್ಧತಿಯಲ್ಲಿ ಇತ್ತು, ಬಟ್ ಈ ಒಂದು ಸಿನಿಮಾದಲ್ಲಿ ಜಾತಿ ಅಂತ ಬರಲ್ಲ, ಬಡತನ ಅಂತ ಬರುತ್ತೆ. ಬಡತನ ಶ್ರೀಮಂತರ ಕೈ ಸಿಗಾಕೊಂಡಾಗ ಏನೆಲ್ಲ ಕಷ್ಟಗಳನ್ನ ಎದುರಿಸ್ಬೇಕಾಗುತ್ತೆ, ಅವ್ರು ಹೇಗೆಲ್ಲ ನಮ್ಮ ಟ್ರೀಟ್ ಮಾಡ್ತಾರೆ, ಒಂದು ಮುಗ್ಧ ಜನತೆ ಹಳ್ಳಿಯಲ್ಲಿರುವಂತವರು, ಅವರು ಬಡವರಾಗಿರೋ ಬಡವರ ಹುಟ್ಟಿರೋದೇ ಒಂದು ಶಾಪ, ಶ್ರೀಮಂತರು ಅವ್ರನ್ನ ಹೇಗೆಲ್ಲ ಬಳಸ್ಕೋತಾರೆ. ಅವ್ರ ಒಂದು ಸರಿ ಅವಾಗ ಒಂದು ಎಕ್ಸಾಂಪಲ್ ಕೊಡ್ತಾರೆ, ನನ್ನ ಡೈರೆಕ್ಟರು ನನ್ನ ಅಸಿಸ್ಟೆಂಟ್ ಹತ್ರ ಕಾರಿದ್ರೆ ಈಗ ಹೇಗೆ ಅಸೂಯೆ ಬರುತ್ತೆ ಅಂತ. ಸೊ ಅದೇ ರೀತಿ ನಮ್ಮ ಹಳ್ಳಿಯಲ್ಲಿರುವಂತಹ ಶ್ರೀಮಂತ ಜನತೆಗೆ ಬಡವರ ಹತ್ರ ಏನೋ ಒಂದು ಬಂದಿದೆ ಅನ್ನೋ ಅಸೂಯೆ ತಡ್ಕೊಳಕ್ ಆಗದೆ ಅವ್ರು ಎಷ್ಟೆಲ್ಲ ಹಿಂಸೆ ಕೊಡ್ತಾರೆ ಹೀರೋನೇ ಅನ್ನೋದೇ ಒಂದು ಕಾನ್ಸೆಪ್ಟ್. ಸೊ ಈ ತರ ಹೋಗುತ್ತೆ. ನನ್ನ ಕ್ಯಾರೆಕ್ಟರ್ ಸಿನಿಮಾದಲ್ಲಿ ಲಾಯರ್, ಈಗಿನ ಯುವಕರಿಗೆ ಕಾನೂನು ಬಗ್ಗೆ ಸಂವಿಧಾನದ ಬಗ್ಗೆ ಹೇಗೆ ಎಲ್ಲ ಎಚ್ಚರಿಕೆ ಮೂಡಿಸ್ಬೇಕು ಅನ್ನೋದನ್ನ ತುಂಬಾ ಚೆನ್ನಾಗಿ ನರೇಟ್ ಮಾಡಿದ್ದಾರೆ. ಹಾಗೆ ಒಂದ್ ಸಮಾಜದಲ್ಲಿ ಎದುರಿಸ್ ನಿಲ್ಬೇಕು, ಯಾವ್ದಕ್ಕೂ ಎದುರ್ಕೋಬಾರ್ದು ಅನ್ನೋದು ಚೆನ್ನಾಗಿದೆ. ಅಂಡ್ ನನ್ನ ಕ್ಯಾರೆಕ್ಟರ್ ತುಂಬಾ ಪವರ್ಫುಲ್ ಆಗಿ ಹೋಗುತ್ತೆ. ಇಡೀ ಸಿನಿಮಾದಲ್ಲಿ ಸಿನಿಮಾ ಶುರುವಿಂದ ಎಂಡ್ ವರ್ಗೂ ಯಾರಿಗೂ ಹೆದರಲ್ಲ, ಎದುರಿಸಕ್ ಬಂದವ್ರನ್ನ ಎದುರಿಸ್ ನಿಲ್ಲಿಸ್ತೀನಿ. ಅಂಡ್ ಹೀರೋಗೆ ಪ್ರತಿಯೊಂದು ಹೆಜ್ಜೆನಲ್ಲೂ ಸಪೋರ್ಟ್ ಮಾಡ್ತೀನಿ. ಅದೊಂದು ಲವ್ ಅಂತ ಹೇಳಕ್ಕಾಗಲ್ಲ, ನಾವಿಬ್ರು ಮಧ್ಯೆ ಒಂದು ಮುಗ್ಧವಾದ ಪ್ರೀತಿ ಇರುತ್ತೆ, ಅವರು ಹೇಳ್ಕೊಳಲ್ಲ ನಾನು ಹೇಳ್ಕೊಳಲ್ಲ. ಆ ಒಂದು ಪ್ರೀತಿಗೆ ಪ್ರತಿಯೊಂದು ಹೆಜ್ಜೆನಲ್ಲೂ ಸಪೋರ್ಟ್ ಮಾಡ್ತಾ ಹೋಗ್ತೀನಿ, ಜಸ್ಟ್ ಬಿಕಾಸ್ ಆ ಒಂದು ಹಳ್ಳಿಯಲ್ಲಿ ನಾನು ಓದಿರೋಳಾಗಿರೋದ್ರಿಂದ, ಕೆಲವೊಂದು ಕಾನೂನುಗಳು ಗೊತ್ತಿರೋದ್ರಿಂದ ಅವನಿಗಾಗ್ತಿರೋ ಅನ್ಯಾಯಗಳ ಬಗ್ಗೆ ನಾನು ಎದುರು ನಿಲ್ತೀನಿ. ಹೇಳ್ತಾ ಇದ್ರೆ ಸಮಾಜದಲ್ಲಿ ನಡೀತಿರುವಂತಹ ಅನ್ಯಾಯದ ವಿರುದ್ಧ ಎದುರು ನಿಲ್ಲಿಸುವಂತ ಒಂದು ಪಾತ್ರ ಅಂತ ಹೇಳಿ, ಎದುರಿಸುವಂತ ಒಂದು ಪಾತ್ರ ಅಂತ ಹೇಳಿ, ಎಲ್ಲೋ ಈಗಲೂ ಕೂಡ ಹೆದರ್ಕೊಂಡು ಬಾಳ್ತಿರುವಂತಹ ಜನರನ್ನ ನಾವು ಸುಮಾರು ನೋಡ್ತೀವಿ. ಈವನ್ ನಮ್ ಲೈಫ್ ಅಲ್ಲೂ ನಡೆದಿರೋದು ಎಷ್ಟೋ ವಿಷಯಗಳು, ಈವನ್ ನಿಮ್ ಲೈಫಲ್ಲೂ ನಡೆದಿರ್ಬೋದು ಎಷ್ಟೊಂದ್ ಕಡೆ. ನಾನು ಎದುರೇ ಕಾಣಿಸ್ತಾ ಇರ್ತಾ ಇದ್ರು ಅನ್ಯಾಯ, ಬಟ್ ಹೇಳ್ಕೊಳಕ ರೀಸನ್ ಗುರು ಅದು ನನಗೆ ಸಂಬಂಧಪಟ್ಟಿದ್ದಲ್ಲ, ಅವನಿಗೆ ಅವ್ನು ಪಡ್ತಾ ಇದ್ದಾನೆ ಕಷ್ಟ ಅವನ ಅನುಭವಿಸ್ಲಿ ಅನ್ನೋದನ್ನ ಅನ್ಕೊಂಡು ನನ್ನ ಆನ್ ಆಯ್ತು ನನ್ನ ಲೈಫ್ ಆಯ್ತು ಅಂತ ಅನ್ಕೊಂಡು ನಡೀತಿರೋಂಥದ್ದೇ ಜನ. ಹೌದು, ಇವಾಗ ಪ್ರತಿಯೊಬ್ಬರ ಜೀವನದಲ್ಲೂ ಹಾಗೆ ಆಗ್ತಾ ಇರೋದು, ನಮಗೆ ಯಾಕೆ ಬೇಕಪ್ಪ ಅನ್ನೋ ತರನೇ ಈ ಪ್ರತಿಯೊಬ್ಬರು ನಡೀತಾ ಇರೋದು. ಇವಾಗ ಪ್ರೆಸೆಂಟ್ ಪ್ರಪಂಚ ಬದಲಾಗ್ಬೇಕು ಅಂದ್ರೆ ಏನ್ ಮಾಡುತ್ತೆ? ಧೈರ್ಯ ಇರಬೇಕು, ಅದಕ್ಕೆ ನಾವು ಸಿನಿಮಾ ಮಾಡಿದ್ದು ಧೈರ್ಯ. ಸರಿ, ನಿಮ್ ಲೈಫಲ್ಲಿ ನೀವೇ ಹೇಳಿದ್ರೆ ನನ್ನ ಎದುರುಗಡೆ ಎಲ್ಲರ ಲೈಫಲ್ಲೂ ನಡೆದಿರೋದು ಅಂತ, ನಿಮ್ ಲೈಫಲ್ಲಿ ಆ ರೀತಿ ಯಾವತ್ತಾದ್ರೂ ಆದಾಗ ನೀವು ಹೋಗಿ ಫೈಟ್ ಮಾಡಿ ಕೈಯಲ್ಲಿ ಮಾಡಕ್ ಆಗುತ್ತೆ ಅನ್ನೋದಾದ್ರೆ ನಾನೇನ್ ಖಂಡಿತ ಹೆದರ್ಕೊಡಲ್ಲ. ನನ್ನ ಸ್ಟೆಪ್ ನಾನು ಎಲ್ಲಾ ಕಡೆ ಹೋದಾಗ್ಲೂ ನಾನು ಹೇಳ್ತಾ ಇದ್ದೆ, ಹೇಗೆ ಜಡ್ಜ್ ಮಾಡ್ತೀರಾ ನಮ್ಮ ಕೈಯಲ್ಲಿ ಆಗುತ್ತೆ ಇಲ್ಲ ಅದನ್ನ ಹೇಗೆ ಜಡ್ಜ್ ಮಾಡ್ತೀರಾ? ಸೊಸೈಟಿಗೆ ಹೆದರ್ಕೋಬಾರ್ದು ಯಾವತ್ತೆ ಏನೇ ಆಗ, ನಾನು ಪ್ರತಿಯೊಂದು ಕಡೆನೂ ಹೋಗ್ತೀನಿ. ಏನೇ ಮಾಡ್ಬೇಕಾ, ಅವ್ರು ಯಾರೋ ಏನೋ ಮಾಡ್ತಿದಾರೆ, ಇವ್ರು ಯಾರೋ ಏನೋ ಮಾಡ್ತಿದಾರೆ, ನನ್ನ ಕೈಯಲ್ಲಿ ಆಗಲ್ಲ ಅಂತ ಹೆದರು ನಿಂತು ಕೂತ್ಕೊಳ್ಳೋದಕ್ಕಿಂತ ನಮ್ಮ ಕೈಯಲ್ಲಾದಷ್ಟು ಸಹಾಯ ಮಾಡೋಣ, ನಮ್ಮ ಕೈಯಲ್ಲಾಗಿದ್ ಮಾಡೋಣ. ಬಿಕಾಸ್ ನಾವು ಎದ್ರಕೋತಾರೆ ಹೆದರ್ಸ್ತಿನ್ಸುತ್ತೆ ಪ್ರಪಂಚ. ಸೊ ಹೆದರ್ಕೋಬಾರ್ದು, ಭಯ ಅನ್ನೋದು ಬಿಟ್ಬಿಡ್ಬೇಕು. ಭಯ ಅನ್ನೋದು ಹೋಯ್ತು ಅಂದ್ರೆ ನಾನು ಐ ಆಮ್ ರೆಡಿ ಟು ಫೇಸ್ ಮೈ ಎವ್ರಿಥಿಂಗ್. ಏನೋ ಒಂದು ಇವ್ರಿಗೆ ಹೆಲ್ಪ್ ಮಾಡ್ಬೇಕಾ, ಓಕೆ ಏನೋ ರಿಸ್ಕ್ ಇರುವ ಐ ಕ್ಯಾನ್ ಟೇಕ್ ಇಟ್. ಸೊ ನಾನು ಹತ್ರ ಎದುರು ನನ್ನ ಕೈಯಲ್ಲಿ ಆಗಕ್ಕೆ ಸಾಧ್ಯ ಮಾಡ್ಬೋದಾ? ಸರ್, ಆಗ್ಲೇ ಮಾತಾಡ್ತಾ ಇದ್ವಿ ಸಂವಿಧಾನದಲ್ಲಿ ನಮ್ಗೆ ಅವಕಾಶ ಇದೆ ಸ್ಪೀಕ್ ಟು ಟಾಕ್ ಅಂತ ಹೇಳಿ, ವಾಕ್ ಸ್ವಾತಂತ್ರ್ಯ. ಬಟ್ ಎಲ್ಲೋ ಒಂದ್ ಕಡೆ ಆ ವಾಕ್ ಸ್ವಾತಂತ್ರ್ಯವನ್ನ ಅಥವಾ ಯಾವ್ದೋ ಒಂದು ಸಮಾಜದಲ್ಲಿ ನಡೆಸಿರುವಂತ ಒಂದು ಕೆಟ್ಟ ವಿಚಾರವನ್ನ ಪ್ರಶ್ನೆ ಮಾಡುವಾಗ ಆ ವಾಕ್ ಸ್ವಾತಂತ್ರ್ಯವನ್ನು ಕಿತ್ಕೊಂತಾರಲ್ಲ, ಕೇಸ್ ಹಾಕ್ತಾರೆ, ಭಯ ಬಿಡಿಸ್ತಾರೆ, ಥ್ರೆಟ್ನಿಂಗ್ಸ್ಗಳು ಬರುತ್ತೆ, ಮತ್ತೆ ವಾಕ್ ಸ್ವಾತಂತ್ರ್ಯ ಎಲ್ಲಿದೆ? ಅಲ್ಲ, ಸಿ ಅದೇ ಹೇಳೋದು ನಿಮ್ಗೆ, ವಾಕ್ ಸ್ವಾತಂತ್ರ್ಯ ಅನ್ನೋದು
ಅದನ್ನ ಮೆಟ್ಟಿ ನಿಂತ್ಕೊಂಡು ನಾವು ಗೆದ್ಬಾರಂತಂದ್ರೆ ವಾಸ್ತದ ಫೈಟ್ ಅಂದ್ರೆ ನಾನು ಹೇಳಿದ್ ವಾಕ್ ಸ್ವಾತಂತ್ರ್ಯ ಅನ್ನೋದು ಒಂದು ಹೀರೋ ಆದ್ರೆ ಅದನ್ನ ಕಿತ್ಕೊಳ್ಳೋ ಬರೋರು ವಿಲನ್ ಅಲ್ಟಿಮೇಟ್ಲಿ ಹೀರೋನೇ ವಿನ್ ಆಗ್ಬೇಕು. ಸೊ ಅದಕ್ಕೆ ಫೈಟ್ ಮಾಡಲೇಬೇಕಾಗತ್ತೆ. ಸಿ ವಾಕ್ ಸ್ವಾತಂತ್ರ್ಯ ಅಂದ್ರೆ ನಾವು ಎಲ್ಲರೂ ಎಲ್ಲದನ್ನು ಮಾತಾಡೋಕ್ಕಲ್ಲ, ಅದಕ್ಕೂ ಲಿಮಿಟೇಷನ್ಸ್ ಅಂತ ಇರುತ್ತೆ. ಈಗ ಹಾಗೆ ನನಗೆ ಸ್ವಾತಂತ್ರ್ಯ ಇದೆ, ನಾನು ಏನ್ ಬೇಕಾದ್ರೂ ಮಾತಾಡ್ಬೇಕು ಅಂತ ಆಗಲ್ಲ. ಅದು ಲೀಗಲ್ ಆಗಿರ್ಬೇಕು, ಒಳ್ಳೆ ವಿಷಯ ಆಗಿರ್ಬೇಕು. ಆ ನಿಟ್ಟಲ್ಲಿ ವಾಕ್ ಸ್ವಾತಂತ್ರ್ಯವಾಗಿ ನೀವು ಮಾತಾಡ್ಬೋದು, ಏನ್ ಬೇಕಾದ್ರೂ ಮಾತಾಡ್ಬೋದು. ಏನಕ್ಕೆ ನಾನು ಈ ವಿಷಯ ಕೇಳಿದೆ, ವಾಕ್ ಸ್ವಾತಂತ್ರ್ಯ ವಿಚಾರವಾಗಿ ಕೇಸ್ ಬೀಳೋದ್ರ ವಿಚಾರವಾಗಿ ನಾನು ಕೇಳಿದೆ ಅಂದ್ರೆ, ಇಫ್ ಐ ಆಮ್ ನಾಟ್ ರಾಂಗ್, ಒಂದು 2-3 ತಿಂಗಳಿಂದ ಅನ್ಕೊಂತಾರೆ ಉಪೇಂದ್ರ ಅವರು ಯಾವುದೋ ವಿಚಾರವಾಗಿ ಫೇಸ್ಬುಕ್ ಅಲ್ಲಿ ಒಂದು ಲೈವ್ ಬರ್ತಾರೆ. ಅವ್ರು ಮಾತಾಡುವ ಬರದಲ್ಲಿ ಗಾದೆ ಪದವನ್ನು ಅವ್ರು ಬಳಸ್ತಾರೆ, ಯಾವುದೋ ಒಂದು ಗಾದೆ ಪದವನ್ನ ಬಳಸ್ತಾರೆ. ಸರ್, ಆ ಗಾದೆ ಇವತ್ತು ಇಂಟರ್ನೆಟ್ ಅಲ್ಲಿ, ಇಂಟರ್ನೆಟ್ ಅನ್ನೋದು ತುಂಬಾ ಫೇಮಸ್ ಆಗಿರೋದಕ್ಕೆ ವಿಷಯಗಳು ತಲುಪ್ತಾ ಇದೆ, ಬಟ್ ಆ ಗಾದೆಯನ್ನ ಹಿಂದಿನ ಕಾಲದಿಂದಲೂ ಮಾತಾಡ್ಕೊಂಡು ಬರ್ತಾ ಇದ್ದಾರೆ. ಆಗ ಇಲ್ಲದೆ ಇರೋ ಸಮಸ್ಯೆ, ಈಗ ಒಬ್ಬ ಸ್ಟಾರ್ ಮಾತಾಡದಂತ ಅದ್ರ ಮೇಲೆ ಕೇಸ್ ಹಾಕೋದು ಎಷ್ಟು ಸರಿ? ವಾಕ್ ಸ್ವಾತಂತ್ರ್ಯ ತಾನೆ ಅಲ್ಲಿ ಅವ್ರು ಮಾತಾಡಿದ್ದು, ಒಂದು ಗಾದೆ ಮಾತನ್ನ ಮಾತಾಡಿರುವಂತದ್ದು ಅಂದ್ರೆ ಗಾದೆ ಮಾತಾದ್ರೂ ಕೂಡ. ಈಗ ನಾನೊಂದು ಜವಾಬ್ದಾರಿ ಸ್ಥಾನದಲ್ಲಿ ಇದ್ದೀನಿ ಅಂತ ಬಂದಾಗ, ಸಿ ನಾವು ಉಪೇಂದ್ರ ಸರ್ನ ತುಂಬಾ ಅವ್ರ ಮೋಟಿವ್ ಇನ್ಸ್ಪಿರೇಷನ್ ಆಗಿ ನಾವು ತಗೊಂಡು ನಾವು ಸಿನಿಮಾಗೆ ಬಂದಿರೋದು. ಅಂದ್ರೆ ಒಂದು ಸಾಮಾಜಿಕ ನೆಲೆಗಟ್ಟಲ್ಲಿ ಇರ್ತೀವಿ, ಉಪೇಂದ್ರ ಸರ್ ಈ ಕಡೆ ಡೈರೆಕ್ಟರ್ ಹೋದು, ಈ ಕಡೆ ನಟರು ಹೋದು, ಆ ಕಡೆ ಒಂದು ರಾಜಕೀಯ ಪಕ್ಷದ ಸಂಸ್ಥಾಪಕರು ಹೋದು, ರಾಜಕೀಯ ಕ್ಷೇತ್ರದಲ್ಲೂ ಅವ್ರನ್ನ ತೊಡಸ್ಕೊಟ್ಟಿದ್ದಾರೆ. ಆ ನಿಟ್ಟಲ್ಲಿ ಬಟ್ ಯೋಚನೆ ಮಾಡ್ಬೇಕಾಗುತ್ತೆ ಕೆಲವೊಂದು, ಯಾಕಂದ್ರೆ ಸೂಕ್ಷ್ಮವಾಗಿ ಪ್ರತಿಯೊಂದು ಗಮನಿಸ್ತಾ ಇರ್ತಾರೆ. ಅವ್ರಿಗೆ ಹೌದು 100% ವಾಕ್ ಸ್ವಾತಂತ್ರ್ಯ ಇದೆ, ನಾನು ಅದನ್ನ ಹೇಳಿದೆ, ಯಾವುದನ್ನ ಮಾತಾಡ್ಬೇಕು ಅನ್ನೋದನ್ನ ಸ್ವಲ್ಪ ಯೋಚಿಸ್ಬೇಕಾಗತ್ತೆ. ಸಿ ಉಪೇಂದ್ರ ಸರ್ ಮಾತಾಡಿದ್ದು ಆ ಲೈನ್ ಇದೆಯಲ್ಲ, ಅದಾದ್ಮೇಲೆ ಅಂತವ್ರನ್ನ ಅಲ್ಲೇ ಬಿಟ್ಟು ಹೋಗ್ತಾ ಇರ್ಬೇಕು ಅನ್ನೋ ಒಂದು ಮಾತು ಬರುತ್ತೆ, ಅದು ತುಂಬಾ ಹರ್ಟ್ ಆಯ್ತು ಅನ್ನೋ ತರ ನನಗೆ ಬಂದಂತ ವಿಷಯಗಳು ಕೂಡ ಹೌದು. ಅಂದ್ರೆ ಉಪೇಂದ್ರ ಸರ್ ಮೈಂಡ್ ಸೆಟ್ ಇಲ್ಲ, ಬಟ್ ಅವ್ರು ಹೇಳಿದ್ರೆ ಗಾದೆ ಮಾತು, ಗಾದೆ ಮಾತು ಬಂದಿದೆ. ಆ ಮಾತಿನ ಎಫೆಕ್ಟ್ಸ್ ಖಂಡಿತ ಅವ್ರಿಗೆ ಆಮೇಲೆ ಅರ್ಥ ಆಯ್ತು. ಆಮೇಲೆ ಸಾರಿ ಕೂಡ ಕೇಳಿದ್ರು, ಅಂದ್ರೆ ಒಬ್ಬ ಮನುಷ್ಯ ಸಾರಿ ಕೇಳ್ತಾ ಇದ್ರೆ ಅಂದ್ರೆ ತಪ್ಪು ಮಾಡಿದ್ದಾನೆ ಅಂತ ಅರ್ಥ. ಆಮೇಲೆ ಅವ್ರು ಬಿಡ್ಬೇಕಾಯ್ತು ಆಪೋಸಿಟ್ ಅವ್ರು, ಮತ್ತೆ ಅದ್ರ ಅಂದ್ರೆ ಕೇಸ್ ಎಲ್ಲ ಅದು ನಡೆಯುತ್ತೆ. ಸಿ ಈಗ ನಾನು ಅದೇ ಹೇಳ್ತಾ ಇರೋದು, ಯಾಕಂದ್ರೆ ಯಾವುದೋ ಒಂದು ವಿಷಯನ ಅದಕ್ಕೆ ಈಗ ನಾನು ಹೇಳ್ತಾ ಇರೋದು, ಒಂದು ಅನುಕೂಲ ಪಡ್ಕೊಳ್ಳೋರು ಇರ್ತಾರೆ, ಅದನ್ನ ದುರುಪಯೋಗ ಮಾಡ್ಕೊಳ್ಳೋರು ಇರ್ತಾರೆ ಕೆಲವೊಂದು ವಿಚಾರಗಳನ್ನ. ಅದು ಈ ಕಡೆನೇ ಆಗ್ಬೋದು, ಆ ಕಡೆನೇ ಆಗ್ಬೋದು, ಈ ಕೈ ಕಡೆ ಆಗ್ಬೋದು, ಈ ಕೈ ಕಡೆ ಆಗ್ಬೋದು, ಇಬ್ಬರಲ್ಲೂ ಕೂಡ ಅದಿರುತ್ತೆ. ಒಂದು ವಿಷಯ ಸಿಕ್ತು ಅಂದ್ರೆ ಸಮಾಜಕ್ಕೋಸ್ಕರ ದುಡಿಯೋರು ಒಬ್ಬರಾದ್ರೆ ಸ್ವಾರ್ಥಕ್ಕೋಸ್ಕರ ದುಡಿಯೋರು 9 ಜನ ಇರ್ತಾರೆ. ಆ ನಿಟ್ಟಲ್ಲಿ ಅದೆಲ್ಲ ಆತರ ಹೋಗ್ತಾ ಇದೆ. ಇನ್ನೊಂದು ಸರ್, ನಿಮ್ಮ ಚಿತ್ರದಲ್ಲಿ ಮೀನ್ ಲೈಕ್ ನಿಮ್ಮ ಟೀಸರ್, ಇದು ಕ್ಯಾರೆಕ್ಟರ್ ಟೀಸರ್ ಆಗಿರ್ಬೋದು, ಟೆಕ್ನಿಷಿಯನ್ಸ್ ಟೀಸರ್ ಆಗಿರ್ಬೋದು, ಅಥವಾ ನಿಮ್ಮ ಫಿಲ್ಮ್ ಟೀಸರ್, ಇದರಲ್ಲೆಲ್ಲ ನನಗೆ ತುಂಬಾ ಅಬ್ಸರ್ವ್ ಮಾಡಿ ನೋಡಿರುವಂತದ್ದು ಏನು ಅಂದ್ರೆ, ಕ್ಯಾರೆಕ್ಟರ್ ನೇಮ್ಗಳು ಡ್ರಾವಿಡ್ ಆಗಿರ್ಬೋದು, ಲೈಕ್ ವಿಲನ್ಸ್ ಗಳ ನೇಮ್ ಆಗಿರ್ಬೋದು, ಏನಕ್ಕೆ ಈ ನೇಮ್ಗಳನ್ನ ಪರ್ಟಿಕ್ಯುಲರ್ ಆಗಿ ಯೂಸ್ ಮಾಡಿದ್ದೆ? ಏನಕ್ಕೆ ಪ್ರತಿಯೊಂದಕ್ಕೂ ಮೆಟಾಫಾರ್ ಬೇಕಾದ್ರೆ ನಾವು ಅದನ್ನ ಬ್ರೇಕ್ ಮಾಡ್ತಾ ಹೋದ್ರೆ ಅದ್ರ ವಿಷಯನೇ ಬೇರೆ ಇದೆ, ನಮಗೆ ಕನೆಕ್ಟ್ ಆಗ್ತಾ ಹೋಗುತ್ತೆ. ನೋಡೋದಕ್ಕೆ ನನಗೆ ಒಂದು ಪಿಕ್ಚರ್ ಅನ್ಬೋದು, ಡೀಟೇಲ್ ಆಗಿ ಗೊತ್ತಾದ ಬೇರೆ ಅಂತ ಸಿಗುವಂಥದ್ದು, ಶೌರ್ಯ ಅಂತ ಮತ್ಸ್ಯ ಆಗ್ಬೋದು, ನಿಮಗೆ ವಾಮನ ಆಗ್ಬೋದು ಅಥವಾ ಆರ್ಯ ಆಗ್ಬೋದು, ಗಿರ್ಲ, ಶೃಂಗ, ಮಿತ್ರ, ನಾಗದೊರೆ, ರಾಹುಲ್ ದ್ರಾವಿಡ್, ಅಂಬಿಕಾ ಭೀಮ್ಜಿ, ಮೋಹನ್ ಭೀಮ್ಜಿ, ತುಂಬ ವಿಷಯಗಳು ಹೇಳ್ತಾವೆ, ಪಾತ್ರಗಳ ಹೆಸರುಗಳು ತುಂಬ ವಿಷಯಗಳನ್ನ ಹೇಳ್ತವೆ. ಒಬ್ಬ ನಿರ್ದೇಶಕ ಆದನು, ಈಗ ನಾನು ಅದೇ ಹೇಳೋದು, ಈಗ ನಿಮ್ಗೆ ಉಪೇಂದ್ರ ಸರ್ದು ನಿಮ್ಗೆ ಏ ಸಿನಿಮಾ ಆಗಲಿ ಉಪೇಂದ್ರ ಆಗಲಿ ತೊಗೊಂಡ್ರೆ ನಿಮ್ಗೆ ಸಿನಿಮಾ ಆಗಿ ನೋಡಿದ್ರೆ ಒಂದು ಕತೆ ಕಾಣುತ್ತೆ, ಇಂಡೆಪ್ತ್ ಆಗಿ ಹಿಡಿದು ನೋಡಿದ್ರೆ ಇನ್ನೊಂದು ಕತೆ ಕಾಣುತ್ತೆ. ಅದೇ ಥರ ಪ್ರತಿಯೊಬ್ಬ ನಿರ್ದೇಶಕನು ಒಂದು ಮೆಟಾಫರಿಕಲಿ ಇಟ್ಕೊಂಡು ಒಂದು ರೂಪಾಲಂಕಾರವಾಗಿ ಎರಡು ಕತೆ ಅವ್ರು ಹೇಳಕ್ ಹೊರಡ್ತಾರೆ ಅಂತ ವಿಚಾರಗಳು ತುಂಬ ಇರುತ್ತೆ, ಬಟ್ ಆಡಿಯನ್ಸಿಗೆ ತಲುಪಿಸೋದು ಅದು ಕೇವಲ 10% ಆಗಿರುತ್ತೆ. ಸೊ ನಾನು 10%ಗಿಂತ ಇನ್ನೂ ಜಾಸ್ತಿ ತಲುಪಬೇಕು ಅಂದ್ರೆ ಈ ಒಂದಷ್ಟು ಥಿಯರಿಗಳಿರುತ್ತೆ, ಆ ಥಿಯರಿಗಳನ್ನ ಅವರು ತುಂಬಾ ಚೆನ್ನಾಗಿ ಗೊತ್ತಿದ್ರೆ ಮಾತ್ರ ಅವೆಲ್ಲ ತುಂಬಾ ಕನೆಕ್ಟ್ ಆಗ್ತಾ ಹೋಗುತ್ತೆ, ಬಟ್ ಕನೆಕ್ಟ್ ಆಗುತ್ತೆ ಅನ್ನೋ ಒಂದು ದೊಡ್ಡ ನಂಬಿಕೆ ಇದೆ ನನಗೆ. ಖಂಡಿತವಾಗಿ ಸರ್, ಏನಂತೆ ಸಿ ಪೇಪರ್ ಮೀಡಿಯಾ ಆಗಿರ್ಬೋದು, ಪ್ರಿಂಟ್ ಮೀಡಿಯಾ ಆಗಿರ್ಬೋದು, ಅಥವಾ ಟಿವಿ ನ್ಯೂಸ್ ಚಾನೆಲ್ಸ್ ಮೀಡಿಯಾ ಆಗಿರ್ಬೋದು, ಅದೇ ರೀತಿಯಲ್ಲಿ ಜನರಿಗೆ ಮೆಸೇಜ್ ತಲುಪೋದಕ್ಕೆ ಸಿನಿಮಾ ಕೂಡ ಒಂದು ಮಾಧ್ಯಮನೇ. ನಮ್ಮ ಜನ ಯಾವುದೋ ಒಂದು ಒಬ್ಬ ಹೀರೋ ಲಾಂಗ್ ಹಿಡ್ದ ಅಂದ್ರೆ ಅವ್ನು ಹಿಡಿದು ಕನ್ನಡ ಐ ಮೀನ್ ಲೈಕ್ ಸಮಾಜನ ಹಾಳು ಮಾಡ್ತಾನೆ ಅಂತ ಎಷ್ಟೋ ಜನ ಹೇಳ್ತಾರೆ. ಆದ್ರೆ ನಿಮ್ಮಂತ ನಿರ್ದೇಶಕರು ಒಂದು ಒಳ್ಳೆ ಕಂಟೆಂಟ್ ಸಮಾಜಕ್ಕೆ ಒಂದು ಮೆಸೇಜ್ ಕೊಡುವಾಗ ಅಥವಾ ಸಮಾಜದಲ್ಲಿ ಬದಲಾವಣೆ ತರುವಂತ ವಿಷಯಗಳನ್ನ ಕೊಟ್ಟಾಗ ಅದ್ರ ಬಗ್ಗೆ ಯಾರು ಮಾತಾಡಲ್ಲ. ಇದೇ ನಾವು ಬೇರೆ ಭಾಷೆಗೆ ಲೈಕ್ ನೀವು ಮಾಡಿರುವಂತ ಫಿಲಮ್ನ ಇದೇ ತಮಿಳಲ್ಲಿ ಇವತ್ತು ಮಾಡಿದ್ರೆ ಕರ್ನಾಟಕದಲ್ಲಿ ಮೆರೆಸಿರೋರು, ಇವರು ಅಲ್ಟಿಮೇಟ್ ಅಂತ ಫಿಲಮ್ ಅಂತಾರೆ, ಬಟ್ ಕರ್ನಾಟಕದಲ್ಲಿ ಯಾಕೆ ಮಾತಾಡ್ತಿಲ್ಲ? ಆಸ್ ಅ ನಿರ್ದೇಶಕರಾಗಿ, ಆಸ್ ಅ ಡೈರೆಕ್ಟರ್ ಆಗಿ, ಆಸ್ ಅ ಆರ್ಟಿಸ್ಟ್ಗಳಾಗಿ ನಾನು ಕೇಳುವಂಥದ್ದು ನಿಮಗೆ. ಏನಕ್ಕೆ ಅಂದ್ರೆ ವೆಟ್ರಿಮಾರನ್ ಪ್ಯಾಟರ್ನ್ ಅಲ್ಲಿ ನಿಮ್ಮ ಕಥೆ ಇರುವಂತದ್ದು. ಸೊ ವೆಟ್ರಿಮಾರನ್ ಕಥೆಯನ್ನ ಇವತ್ತು ಕೂಡ ನಮ್ಮ ಸಮಾಜದಲ್ಲಿ ಅಥವಾ ನಮ್ಮ ಕನ್ನಡ ಇಂಡಸ್ಟ್ರಿಯಲ್ಲಿ ವೆಟ್ರಿಮಾರನ್ ಯಾರು ಅಂದ್ರೆ ಗೊತ್ತು, ಅವ್ರು ಮಾಡಿದ ಚಿತ್ರಗಳ ಬಗ್ಗೆ ಗೊತ್ತು. ನಿಮ್ಮ ಫಿಲಮ್ನ ಟ್ಯಾಲಿ ಮಾಡುವಂತರ ನಿಮ್ಮ ಟ್ರೇಲರ್ನ ಟೀಸರ್ನ ಆ ಫಿಲಮ್ಸ್ಗಳಿಗೆ ಟ್ಯಾಲಿ ಮಾಡ್ತಿದ್ದಾರೆ. ಹೀಸ್ ಅ ಪ್ರೂವ್ ಡೈರೆಕ್ಟರ್, ಬಟ್ ನಿಮಗೆ ಆ ಒಂದು ಮನ್ನಣೆ ಇಲ್ಲಿ ಸಿಗ್ತಾ ಇಲ್ಲ, ಯಾಕೆ ಅಂದ್ರೆ ನಾನು ಒಬ್ಬ ಹೊಸ ನಿರ್ದೇಶಕ, ಬಟ್ ನನಗೆ ಬಂದಿದೆ ತುಂಬಾ ಪ್ರಶಂಸೆ ಕಾರ್ಗಳು ಬಂದಿದೆ, ಸುಳ್ಳು ಹೇಳಬಾರ್ದು.
ತುಂಬಾ ಕಾಲ್ ಬಂದಿದೆ. ಮತ್ತೆ ವೆಟ್ರಿಮರ್ ಅನ್ನೋ ಅವ್ರದ್ದು ಡಿಫ್ರೆಂಟ್ ಕೈಂಡ್ ಆಫ್ ಒಂದು ಮೇಕಿಂಗ್ ಸ್ಟೈಲ್ಸ್ ಅಥವಾ ಕಾಂಟೆಂಟ್ ನ ಹೇಳೋ ರೀತಿ ಬೇರೆ ಇರುತ್ತೆ. ನಾನು ಹೇಳಕೊಡ್ತಾ ಇರೋ ವಿಷಯಗಳು ಬೇರೆ ಇರುತ್ತೆ. ಅಂದ್ರೆ ನಿಮಗೆ ಅದೇ ನಾನು ಹೇಳ್ತಾ ಇರೋದು, ಈಗ ಒಂದು ಜಾತಿ ಸಿನಿಮಾ ಅಂತ ಬಂದ್ರೆ ಅದನ್ನೆಲ್ಲ ಒಂದೇ ವರ್ಗಕ್ಕೆ ಸೇರಿಸ್ಬಿಡ್ತಾರೆ. ಎಲ್ಲ ಇವರು ಇವರು ಈಗ ಕಾಟೇರ ಕಾಂತಾರ ಇವೆಲ್ಲ ಒಂದೇ ತರದ ಜಾತಿ ವಿಚಾರವಾಗಿ ಹೇಳಕೊಡ್ತಾ ಇದ್ದಾರೆ ಅನ್ನೋ ತರ ಆಗೋಗ್ಬಿಡುತ್ತೆ. ನನಗೆ ದಕ್ಷಿಣ ಕನ್ನಡ ಜಿಲ್ಲೆಯಿಂದ ಒಬ್ಬ ಪ್ರೊಫೆಸರ್ ಕಾಲ್ ಮಾಡ್ತಾರೆ, ಹುಬ್ಳಿಯಿಂದ ಕಾಲ್ ಮಾಡ್ತಾರೆ ನಿಮಗೆ ಮೇ ಬಿ, ಆಮೇಲೆ ಇದು ಬಾಗಲಕೋಟೆಯಿಂದ ಕಾಲ್ಗಳು ಬರುತ್ತೆ, ಸ್ವಾಮೀಜಿಗಳು ಕಾಲ್ ಮಾಡ್ತಾರೆ, ಆಮೇಲೆ ವಿರೋಧವಾಗೂ ಕಾಲ್ ಮಾಡ್ತಾರೆ. ನೀವು ಒಬ್ಬರ ಮೇಲೆ ಒಬ್ಬರು ನಿಲ್ಸಿರೋದು ಅದು ಏಕೆ, ಯಾಕೆ ನಿಲ್ಸಿದ್ದೀರಾ, ಶಾರ್ಟ್ ತಗ್ಬಿಡಿ, ಮತ್ತೆ ಡಿ ಎಸ್ ಎಸ್ ಅಂತ ಯಾಕೆ ಇಟ್ಟಿದ್ದೀರಾ. ಆಕ್ಚುಲಿ ಆ ಧೈರ್ಯಂ ಸರ್ವತ್ರ ಸದನ ಸ್ಯಾನ್ಸ್ಕ್ರಿಟ್ ತೊಡಿ ಅಷ್ಟು ಬೇಗ ನಮ್ಮ ಏನು ಗೊತ್ತಿರೋ ಸೌತ್ ಇಂಡಿಯನ್ಸ್ ಗೊತ್ತಿರೋ ಪದ ಗೊತ್ತಿರೋ ಪದ ಸ್ಲೋಗನ್. ಹೌದೌದೌದು, ಸಿ ಅಲ್ಲಿಂದಾನೆ ಅದು ಟೈಟಲ್ ಕೂಡ ಬಂದಿರೋದು. ತುಂಬಾ ಕಡೆ ಮಾತಾಡಿದ್ದೀನಿ ಅಂದ್ರೆ ಬಾಯಿಗೆ ಬರಲ್ಲ ಧೈರ್ಯಂ ಸರ್ವತ್ರ ಸಾಧನ ಅಂತ, ಬಾಯಿ ಬೇಗ ಬರೆಯಲ್ಲ. ಸಿ ನಾನು ಡಿ ಎಸ್ ನಾನು ಅದೇ ಹೇಳೋದು, ಮೆಟಫಾರಿಕಲಿ ಒಂದಷ್ಟು ವಿಷಯಗಳು ಹೇಳೋದಿರುತ್ತೆ, ಅದನ್ನೆಲ್ಲನೂ ವರ್ಣಿಸಿ ಹೇಳ್ಬೇಕು ಅಂತಾನಲ್ಲ, ಅದು ಕನ್ವೆ ಆಗ್ತಾ ಹೋಗುತ್ತೆ. ಸೊ ಆ ನಿಟ್ಟಲ್ಲಿ ನನಗೆ ಬಂತು ಅದೇ ಈ ಚಿತ್ರದಿಂದ ಅಥವಾ ನಾನು ಒಂದು ವಸುಬಾ ನಿರ್ದೇಶಕ, ಈಗ ನನ್ನಿಂದ ಏನೋ ಒಂದು ಪ್ರಯತ್ನ ಆಗಿದೆ. ಇದು ಕನ್ನಡಿಗರು ಒಂದು ಒಳ್ಳೆ ಸುವರ್ಣ ಅವಕಾಶ ನನ್ನ ಬೆಣ್ಣ ತುಟ್ಟಕ್ಕೆ ಸಿನಿಮಾನ, ಇಲ್ಲ ಈ ತರದ ನೆಲಮೊಲದ ಸಿನಿಮಾ ಬಂದು ಇದೊಂಚೂರು ಈ ತರ ವೈಡದ್ದೇನ ಹೋಗೋದಕ್ಕೆ. ನಿಮ್ಗೆ ನಾನೇನು ಮಾಡಿಲ್ಲ ನಿಮ್ಗೆ ನೋಡಿ, ಈ ಗಿರೀಶ್ ಕಾರ್ನಾಡ್ ಅವರು ಕಾನೂರು ಗಡತಿಯಿಂದ ಹಿಡ್ಕೊಂಡು ನಿಮ್ಗೆ ಇವರು ನಮ್ಮ ಹೆಸರು ಬರ್ತಲ್ಲ ಭೈರಪ್ಪ ಅವ್ರದ್ದು ಕಾದಂಬರಿ ಆಧಾರಿತ ವಂಶವೃಕ್ಷ ಇಂದ ಹಿಡ್ಕೊಂಡು ಘಟಶ್ರಾದ್ದ, ನಿಮಗೆ ಎಂ ಎಸ್ ಸತ್ಯ ಅವ್ರದ್ದು ಆಗ್ಬೋದು, ವಿವಿ ಕಾರಂತರದ್ದು ಚೋಮನ ದುಡಿ ಆಗ್ಬೋದು, ಅವರು ಇನ್ನೂ ಸೂಕ್ಷ್ಮವಾಗಿ ಹೇಳಿದ್ದಾರೆ, ಅವರು ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಹೇಳಿದ್ದಾರೆ ಅವರು. ನಿಮಗೆ ಆ ಘಟಶ್ರಾದ ಅನ್ನೋ ಒಂದು ಸಿನಿಮಾ ಈಗಲೂ ಮೈ ಜುಮ್ ಅನ್ನುತ್ತೆ. ಈ ಥರದ್ದೆಲ್ಲ ಸ್ಕ್ರಿಪ್ಟ್ ಕಾನೂರು ಗಡತಿ ಕುವೆಂಪು ಅವ್ರದ್ದು ಗಿರೀಶ್ ಕಾರ್ನಾಡ್ ಅವ್ರು ಮಾಡ್ತಾರೆ, ಆಮೇಲೆ ಅದು ಬರ ಅನ್ನೋ ಒಂದು ಸಿನಿಮಾ. ಇಲ್ಲ ಸಾರಿ ಟು ಇಂಟ್ರಪ್ಟ್, ನಮ್ಮ ಜನಕ್ಕೆ ನೀವು ಇಷ್ಟು ಟೈಟಲ್ ಗಂಡು ಹೇಳಿ ವಂಶವೃಕ್ಷ ಆಗಿರ್ಬೋದು ಘಟಶ್ರಾದ ಆಗಿರ್ಬೋದು, ಎಷ್ಟೋ ಜನಕ್ಕೆ ನಾರ್ಮಲ್ ಆಡಿಯನ್ಸ್ ಈ ಫಿಲಂ ಬಗ್ಗೆ ಹೆಸರು ಕೇಳಿ ಯಾರಿಗೂ ಗೊತ್ತಿರಲ್ಲ, ಇದನ್ನು ಹೊರತಾಗಿ ಕಮರ್ಷಿಯಲ್ ಫಿಲ್ಮ್ಸ್ ಗಳ ಬಗ್ಗೆ ಕೇಳಿ ಗೊತ್ತಿರುತ್ತೆ. ಏನಕ್ಕೆ ಜನ ಈ ತರ ಕಥೆಗಳನ್ನ ಒಪ್ಕೊಂತಾ ಇಲ್ಲ, ಯಾಕೆಂದ್ರೆ ಒಬ್ಬ ಹೀರೋ ಲಾಂಗ್ ಹಿಡ್ದ ಅಂದ್ರೆ ಅಥವಾ ಒಬ್ಬ ಹೀರೋ ಅಲ್ಟಿಮೇಟ್ ಆಗಿ ಫೈಟ್ ಮಾಡಿದ್ರೆ ಮೆರೆಸ್ತಾ ಇದಾರೆ, ಬಟ್ ಸಮಾಜದ ಹುಳುಕನ್ನ ತೋರಿಸುವಂತ ಇಂತಹ ಚಿತ್ರಗಳ ಬಗ್ಗೆ ಮೇ ಬಿ ಪ್ರಶಂಸೆ ಸಿಗ್ಬೋದು, ಅವಾರ್ಡ್ಗಳು ಸಿಗ್ಬೋದು, ನ್ಯಾಷನಲ್ ಅವಾರ್ಡು ಸ್ಟೇಟ್ ಅವಾರ್ಡು ಅಥವಾ ಡೈರೆಕ್ಟರ್ಗೆ ಒಂದಿಷ್ಟು ಪ್ರಶಂಸೆ ಸಿಗ್ಬೋದು, ಬಟ್ ಜನರಿಂದ ಸಿಗುವಂತ ಪ್ರಶಂಸೆ ಇದೆಯಲ್ಲ ಅದ್ರ ಮುಂದೆ ಯಾವ ಅವಾರ್ಡು ಇಲ್ಲ. ನೋಡಿ ನಿಮಗೆ ಅದೇ ಚೋಮನ ತುಡಿ ಲೈನು, ಶಿವರಾಮ್ ಕಾರಂತ್ ಅವ್ರದ್ದು ಕಾದಂಬರಿ ಆಧಾರಿತವಾದ ಸಿನಿಮಾ, ಬಿ ವಿ ಕಾರಂತ್ ಅವ್ರು ಮಾಡುವಂಥದ್ದು, ಅದೇ ಚೋಮನ ದುಡಿಯ ಒನ್ ಆಫ್ ದ ಲೈನ್ ಬಂದು ಕಾಂತಾರ, ಅದೇ ಚೋಮನ ದುಡಿಯ ಭೂ ಮಾಲೀಕತ್ವದ ಒಂದು ಲೈನ್ ಬಂದು ಕಾಟ್ಯಾರ. ಬಟ್ ನಾನು ಕಾಪಿ ಮಾಡಿದಾರೆ ಅಂತ ಹೇಳ್ತಾ ಇಲ್ಲ, ಬರೋಂಥ ವಸ್ತು ಆ ವಸ್ತುನ ಒಬ್ಬ ಸ್ಟಾರ್ ಮಾಡ್ತಾರೆ, ಇನ್ನೊಬ್ಬ ಸ್ಟಾರ್ ಡೈರೆಕ್ಟ್ ಮಾಡಿ ಅವರೇ ಆ್ಯಕ್ಟ್ ಮಾಡ್ತಾರೆ. ಅಂದರೆ ಯಾವುದೇ ಕಥೆಗಳು ಯಶಸ್ವಿ ಆಗಬೇಕು ಅಂದರೆ ಸ್ಟಾರ್ ಅನ್ನೋದು ಮ್ಯಾಟರ್ ಆಗುತ್ತೆ ಅನ್ನೋದು ಜನಗಳು ಹೇಳ್ತಾ ಇದ್ದಾರೆ. ಬಟ್ ಅದನ್ನೆಲ್ಲ ಮೆಟ್ಟಿ ನಿಲ್ಲೋದಕ್ಕೆ ಈಗ ನಮಗೊಂದು ಅವಕಾಶ ಇದೆ, ನನ್ನ ಸಿನಿಮಾ ಇದೆ, ಇಲ್ಲಿ ಗೆಲ್ಸಿದ್ರೆ ಇದೊಂದು ದಾಖಲೆ ಆಗುತ್ತೆ ಅಷ್ಟೇ. ಆ ಕಥೆಗಳನ್ನ ಗೆಲ್ಲಬೇಕು ಅಂದರೆ ಸ್ಟಾರ್ ಮಾಡಬೇಕು. ನೀವು ಆಮೇಲೆ ಮತ್ತೆ ಕೇಳ್ತೀರ, ವಂಶವೃಕ್ಷ ವಿಷ್ಣುವರ್ಧನ್ ಮಾಡಿದ್ರು ಸರ್ ಇದು ಫಸ್ಟ್ ಸಿನಿಮಾ, ಚೈಲ್ಡ್ ಆರ್ಟಿಸ್ಟ್ ಆಗಿ ಮಾಡಿರೋದು. ಸೊ ಅದೇ ಕಥೆನ ಸ್ಟಾರ್ ಮಾಡಿದ್ರೆ ಖಂಡಿತವಾಗ್ಲು ಸ್ವೀಕರಿಸ್ತಾರೆ. ನಮ್ಮ ಸ್ಟಾರ್ಗಳು ದೀಬಾಸ್ ಮನಸ್ಸು ಮಾಡ್ದಂಗೆ ಮನ್ಸ್ ಮಾಡಬೇಕು, ಆ ಥರ ಕಥೆಗಳನ್ನ ಆಯ್ಕೆ ಮಾಡಬೇಕು, ಖಂಡಿತವಾಗ್ಲು ಬರುತ್ತೆ. ಈಗ ನಿಮ್ಗೆ ವೆಟ್ರಿಮರನ್ನು ಅದೇ ಕಥೆಗಳನ್ನ ವಸೂಲಿ ಮಾಡಿದ್ರೆ ಗೊತ್ತಿಲ್ಲ ನನಗೆ ಅದು ಇಷ್ಟು ಮಟ್ಟಿಗೆ ತಗೊಳ್ಳೋದು ಅಂತ. ಅಂದ್ರೆ ನಮಗೆ ಕ್ಯಾನ್ವಾಸ್ ಅನ್ನೋ ತುಂಬಾ ಮ್ಯಾಟರ್ ಆಗುತ್ತೆ, ಮಾರ್ಕೆಟಿಂಗ್ ಕ್ಯಾನ್ವಾಸ್ ಅಂತ ಇದೆಯಲ್ವಾ, ತುಂಬಾ ಮ್ಯಾಟರ್ ಆಗುತ್ತೆ ಅದು. ಅಂದ್ರೆ ಹೊಸಬ್ರು ಒಳ್ಳೆ ಕಾಂಟೆಂಟ್ ಇಟ್ಕೊಂಡು ಗೆಲ್ಲೋದಕ್ಕೆ ಸಾಧ್ಯ ಆಗಲ್ಲ 100%. ನಿಮ್ಗೆ ಎಷ್ಟು ಉದಾಹರಣೆ ಇದೆ, ತುಂಬಾ ಉದಾಹರಣೆಗಳಿದೆ. ನಿಮ್ಗೆ ಒಂದು ಮಟ್ಟೆ ಕತೆ ರಾಜ್ಬೀರ್ ಶೆಟ್ಟಿ ಅವ್ರು ಬಂದಾಗ ನಿಮ್ಗೆ ಅದೆಷ್ಟು ಎಂತ ದೊಡ್ಡ ಮಟ್ಟದಲ್ಲಿ ಆಯ್ತು, ತಿಥಿ ಸಿನಿಮಾ ಆಗ್ಬೋದು, ತುಂಬಾ ಸಿನಿಮಾ ಉದಾಹರಣೆಗಳಿದೆ. ರೀಸೆಂಟ್ ಆಗಿ ಬಂದಂತ ಹಾಸ್ಟೆಲ್ ಹುಡುಗರು, ಆ ಹಾಸ್ಟೆಲ್ ಹುಡುಗರು ಆಗ್ಬೋದು. ನಂದು ಎಡಿಟಿಂಗ್ ಪ್ಯಾಟರ್ನ್ ಈಗಲೂ ಜುಮ್ ಅನ್ಸುತ್ತೆ. ಆಕ್ಚುಲ್ ಆಗಿ 2023 ನೋಡಿದ್ರೆ ಗೆದ್ದಿರುವಂತದ್ದು ಕಡಿಮೆ ಚಿತ್ರ ಗೆದ್ದಿರೋದೆಲ್ಲ ಕೂಡ ಹೊಸಬ್ರೆ. ಹಾ, ಎಂಡ್ ಆಫ್ ದಿ ಇಯರ್ ಕಾಟೆರ ಗೆದ್ದಿರೋದು ಬಿಟ್ರೆ ಅದಕ್ಕೂ ಮುಂಚಿತವಾಗಿ ಗೆದ್ದಿರೋದೆಲ್ಲ ಹೊಸಬ್ರೆ. ಲೇಡಿ ಮುಸ್ತಫಾ ಆಗಿರ್ಬೋದು, ಹಾಸ್ಟೆಲ್ ಹುಡುಗರು ಆಗಿರ್ಬೋದು. ಸೊ ಈ ತರ ನೋಡ್ತಾ ಇದ್ರೆ ನಮ್ಗೆ ಹೊಸದ ಹೇಳ್ಬೋದು. ಸರ್, ನನ್ನಲ್ಲಿ ಈ ಕ್ಯಾಶುವಲ್ ಡಿಸ್ಕಷನ್, ಸರ್ ನೀವು ಎಷ್ಟು ಕಷ್ಟಪಟ್ಟರೆ ಎಷ್ಟು ಬ್ಲೆಡ್ ಕೊಟ್ರಿ ಬಿಡಿ, ಏನಕ್ಕೆ ಬೇಗ ಆಡಿಯರ್ ಆಗಿ ಸರ್, ನಿಮ್ಗೆ ಕಷ್ಟ ನನಗೆ ಬೇಕಿಲ್ಲ, ಏನಕ್ಕೆ ಅಂದ್ರೆ ನಾನು ಕೊಡೋದು 100 ರೂಪಾಯಿ ನೀವು ಥಿಯೇಟರ್ಲ್ಲಿ ಏನು ಕೊಡ್ತೀರಾ, ನಿಮಗೆ ಕಷ್ಟಪಡಕ್ಕೆ ನಾನು ಹೇಳಿಲ್ಲ. ನಿಮ್ಮ